ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಿಮ್ಮ ಫೀಡ್ಬ್ಯಾಕ್ ಮತ್ತು ಅಭಿಪ್ರಾಯ ಕಳಿಸಿದ್ದೀರಾ, ಹಾಗೆ ತುಂಬ ಮಂದಿ ರಿಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ. ಜಸ್ಟ್ ಪಾಯಿಂಟ್ಸ್ ಹಾಕಿ, ಸೆಂಟೆನ್ಸ್ ಬೇಡ, ನೀವು ಬರೀ ಪಾಯಿಂಟ್ಸ್ ಮಾತ್ರ ಕಳಿಸಿದ್ರೆ ಸಾಕಾಗ್ತದೆ, ಏನು ನಿಮಗೆ ಅರ್ಥ ಆಗಿದೆ ಅಂತ ಅಷ್ಟೇ. ಮತ್ತು ನೀವು ಹೊಸದಾಗಿ ಏನಾದರೂ ಮಾಡಿದ್ದೆ ಅದನ್ನು ಮೆನ್ಷನ್ ಮಾಡಿ. ಈಗ ನಾವು ಹೇಳಿಕೊಟ್ಟದ್ರಲ್ಲಿ ನಿಮ್ಮದು ಐಡಿಯಾಗಳು, ನಿಮ್ಮ ವಿಚಾರಗಳು, ಏನು ತಿಳ್ಕೊಂಡಿದ್ದೀರಿ, ಎಕ್ಸ್ಟ್ರಾ ಏನು ಓದಿದ್ದೀರಿ, ಬೇರೆ ಸಬ್ಜೆಕ್ಟ್ ಏನಾದ್ರು ಟಚ್ ಮಾಡಿದ್ದೀರಾ, ಬೇರೆ ಏನಾದರೂ ಮೋಟಿವೇಶನ್ಗಳು ನೋಟ್ಸ್ ಮಾಡಿದ್ದೀರಾ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೆ, ಅದೆಲ್ಲ ಆ್ಯಡ್ ಮಾಡಿ ಆಗ ನಿಮಗೆ ನನಗೆ ಕಮೆಂಟ್ ಹಾಕ್ಲಿಕ್ಕೆ ಆಗ್ತದೆ. ಕಳೆದ ವಾರ ನಾವು ಇನ್ಫ್ಲೇಷನ್ ಬಗ್ಗೆ ಮಾತಾಡಿದೆವು, ದುಡ್ಡು ಹೇಗೆ ಮಾರುಕಟ್ಟೆಯಲ್ಲಿ ವ್ಯಾಲ್ಯೂ ಜಾಸ್ತಿ ಆಗ್ತದೆ, ಆಮೇಲೆ ಅದಕ್ಕೆ ಹೇಗೆ ಪ್ರೈಸ್ ಜಾಸ್ತಿ ಆಗ್ತದೆ, ಅದನ್ನು ಆರ್ ಬಿ ಐ ಹೇಗೆ ಕಂಟ್ರೋಲ್ ಮಾಡ್ತದೆ, ಆಮೇಲೆ ಗೌರ್ಮೆಂಟ್ ಹೇಗೆ ಕಂಟ್ರೋಲ್ ಮಾಡ್ತದೆ ಅಂತ. ಹಾಗೆ ಈಗ ಹೇಗೆ ಇದು ಸರ್ಕ್ಯುಲೇಟ್ ಆಗ್ತದೆ ಅಂತ ನೆಕ್ಸ್ಟ್. ಈಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ ಅಂದರೆ ಸೋರ್ಸಸ್ ಆಫ್ ಇನ್ಕಮ್. ಈಗ ಬ್ಯಾಂಕಿನಲ್ಲಿ ಸೋರ್ಸಸ್ ಆಫ್ ಇನ್ಕಮ್ ಎರಡು, ಒಂದು ಎನ್ ಡಿ ಟಿ ಎಲ್, ಇನ್ನೊಂದು ಆರ್ ಬಿ ಐ ನೋಟು ಪ್ರಿಂಟ್ ಮಾಡಿಕೊಡೋದು. ನೋಟು ಪ್ರಿಂಟ್ ಮಾಡೋದಕ್ಕೂ ಕೂಡ ಫಾರ್ಮುಲಾ ಇದೆ, ಹೇಳಿದ್ದೇನೆ ಅನಿಸುತ್ತೆ. ನಮ್ಮಲ್ಲಿ ಎಷ್ಟು ಗೋಲ್ಡ್ ರಿಸರ್ವ್ ಇದೆ, ಈಗ ಆರ್ ಬಿ ಐ ಬೇರೆ ಬೇರೆ 21 ಕ್ಲಿಯರಿಂಗ್ ಸೆಂಟರ್ ಇದೆ ಕಾಣ್ತದೆ, ಆರ್ ಬಿ ಐದು ಆಫೀಸ್ ಸಬ್ ಸೆಂಟರ್ಸ್. ಈಗ ಬ್ಯಾಂಗ್ಳೂರಲ್ಲಿ ನೀವು ವಿಧಾನಸೌಧ ದಾಟಿ ಮುಂದೆ ಹೋಗುವ ಕಾರ್ಪೊರೇಷನ್ ಸರ್ಕಲ್ಗೆ ಹೋಗುವಾಗ ಸಿಗ್ತದೆ, ದೊಡ್ಡ ಕಲ್ಲಿನಿಂದ ಕಟ್ಟಿದ್ದಾರೆ. ಹಾಗೆ ಎಲ್ಲ ಆರ್ ಬಿ ಐ ಸೆಂಟ್ರ್ಗಳಲ್ಲಿ ಆಫೀಸ್ಗಳಲ್ಲಿ ಗೋಲ್ಡ್ ರಿಸರ್ವ್ ಇರ್ತದೆ. ಆಮೇಲೆ ಫಾರಿನ್ ಕರೆನ್ಸೀಸ್, ಫಾರಿನ್ ಬಾಂಡ್ಸ್ ಎಷ್ಟು ಇದೆ ನಮ್ಮ ಹತ್ರ ಮನಿ ಸರ್ಕ್ಯುಲೇಷನ್, ಅಷ್ಟು ಮಾತ್ರ ಪ್ರಿಂಟ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಪ್ರಿಂಟ್ ಮಾಡಿದರೆ ಮೊದಲು ಹೇಳಿದ್ನಲ್ಲ ಸೋಮಾಲಿಯಾ ಕತೆ ಆಗ್ತದೆ. ಅದಕ್ಕಿಂತ ನಮ್ಮಂದ್ರೆ ಅವಿ ರಿಸ್ಟ್ರಿಕ್ಷನ್ ಮಾಡ್ಕೊಂಡಿರೋದು. ನಮ್ಮಲ್ಲಿ ಡಾಲರ್ ರೇಟ್ ಜಾಸ್ತಿ ಯಾಕೆ, ಡಾಲರ್ 75 ರೂಪಾಯಿ ಉಂಟು ಈಗ, ಯಾಕಂದರೆ ನಮ್ಮದು ಇಂಪೋರ್ಟ್ ಜಾಸ್ತಿ, ಮೇಯ್ನ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಆಮೇಲೆ ಟೆಕ್ಸ್ಟೈಲ್ಸ್ ಯಾವುದು ಇಂಪೋರ್ಟ್ ಜಾಸ್ತಿ ಇದೆ. ಹಾಗಾಗಿ ನಮಗೆ ಡಾಲರ್ ರೇಟ್ ಜಾಸ್ತಿ. ನಾವೀಗ ಎಕ್ಸ್ಪೋರ್ಟ್ ಮಾಡೋದು ಜಾಸ್ತಿ ಮಾಡಿದರೆ, ಪೆಟ್ರೋಲಿಯಂ ಕನ್ಸಂಪ್ಷನ್ ಕಡಿಮೆ ಮಾಡಿದರೆ ಡಾಲರ್ ರೇಟ್ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಅದು ಇಕಾನಮಿಯಲ್ಲಿ ನಡಿಬೇಕು. ಈಗ ಓಕೆ, ನಮ್ಮದು ಸೋರ್ಸ್ ಆಫ್ ಇನ್ಕಮ್ ಬ್ಯಾಂಕಿಗೆ ಬಂತು, ಬ್ಯಾಂಕಿನಿಂದ ಅದು ಸೊಸೈಟಿಗೆ ಹೋಯಿತು, ಪರ್ಸೆಂಟೇಜ್ ಆಫ್ ಲೆಂಡಿಂಗ್ ಸಾಲವನ್ನು ಕೊಡ್ತಾರೆ. ಸಾಲ ತಗೊಂಡ ಮೇಲೆ ಬೇರೆ ಬೇರೆ ರೀತಿಯಲ್ಲಿ, ಅದರಲ್ಲಿ ನಿಮಗೆ ಪ್ರೈಮ್ ಲೆಂಡಿಂಗ್ ಸೆಕ್ಟರ್ ಅಂತ ಬರುತ್ತೆ. ಈಗ ಏನೇ ಸಾಲ ಕೊಟ್ಟರು ಅದರ ಪರ್ಸೆಂಟೇಜ್ ಅದಕ್ಕೇ ಹೋಗಬೇಕು. ಈಗ ಕೃಷಿ ಅಗ್ರಿಕಲ್ಚರ್ ಲೋನ್, ಎಜುಕೇಷನ್ ಲೋನ್, ವೆಹಿಕಲ್ ಲೋನ್, ಹೌಸಿಂಗ್ ಲೋನ್, ಎಸ್ ಎಮ್ ಎಸ್ ಸಿ ಲೋನ್ ಅಂತ ಪ್ರೈಮ್ ಲೆಂಡಿಂಗ್ ಸೆಕ್ಟರ್ ಯಾವುದೆಲ್ಲ ಬರುತ್ತೆ, ಸಿಂಪಲ್ ಕ್ವೆಶನ್. ಅದಾದಮೇಲೆ ಉಳಿದದ್ದು ಪರ್ಸ್ನಲ್ ಲೋನು ಅಥವಾ ಬಿಸ್ನೆಸ್ ಲೋನು, ತುಂಬ ಇದ್ದಾವೆ, ಬೇರೆ ಬೇರೆ ಕ್ಯಾಟಗರಿ ಮಾಡ್ತಾರೆ. ಈಗ ಮೈಕ್ರೋಫೈನಾನ್ಸ್ ಅಥವಾ ಬೇರೆ ಸಣ್ಣ ಸಣ್ಣ ಸಂಸ್ಥೆಗಳು ಸಾಲ ಕೊಡ್ತಾಯಿದ್ದಾವೆ, 25,000 ಸಾಲ, 75,000 ಸಾಲ ಇದೆಲ್ಲ ಕೊಡ್ತಾರೆ. ಈಗ ಈಗ ಕೊರೋನಾ ಬಂದ ಮೇಲೆ ನಿಮಗೆ ತುಂಬ ಆಫರ್ಗಳು ಬರ್ತದೆ, 6 ತಿಂಗಳ ಕಂತಿಗೆ ಕೊಡ್ತೇವೆ, 3 ತಿಂಗಳ ಕಂತಿಗೆ ಕೊಡ್ತೇವೆ, 1 ವರ್ಷದ ಕಂತಿಗೆ ಕೊಡ್ತೇವೆ ಅಂತ. ಸ್ವಲ್ಪ ಜಾಗ್ರತೆ ಮಾಡಬೇಕು, ಸಾಲ ಸಿಗ್ತದೆ ಅಂತ ಸಾಲ ಮಾಡಬಾರ್ದು. ನಿಮಗೆ ಕಟ್ಟುವ ಸಾಮರ್ಥ್ಯ ಉಂಟಾ? ಈಗ ನಮ್ಮಲ್ಲಿ ಹೆಚ್ಚಿನ ಲೋನ್ಗಳು ಎನ್ ಪಿ ಎ ಆಗಲಿಕ್ಕೆ ಕಾರಣ ಅದೇ. ಎನ್ ಪಿ ಎ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಒಂದು ಯಾವುದೇ ಒಂದು ಸಾಲದ ಕಂತು 3 ಕಂತು ಬಾಕಿ ಆದರೆ, ಕಂತು ತಿಂಗಳಲ್ಲ, ಅದು 3 ತಿಂಗಳ ಕಂತು ಇರ್ಬೋದು, 6 ತಿಂಗಳ ಕಂತು ಅಂದರೆ 6 ತಿಂಗಳಿಗೊಮ್ಮೆ ಕಟ್ಟುವಂಥದ್ದು ಅಥವಾ ತಿಂಗಳ ತಿಂಗಳ ಕಟ್ಟುವಂಥದ್ದು, ವಾರ ವಾರ ಕಟ್ಟುವಂಥದ್ದು, ಬೇರೆ ಬೇರೆ ಪ್ರೊವಿಷನ್ ಕೊಟ್ಟಿರ್ತಾರೆ. 3 ಕಂತುಗಳು ಬಾಕಿ ಆದರೆ ಎನ್ ಪಿ ಎ. ಆ ಬ್ಯಾಂಕಿಗಳಿಗೆ ಒಂದು ರೂಲ್ಸ್ ಅಂತೇನೆಂದರೆ ಎಷ್ಟು ಕಂತು ಬಾಕಿ ಉಂಟು ಅಷ್ಟು ಕಂತು ಸಾಲ ಕೊಡೋಂಗಿಲ್ಲ, ಅದನ್ನು ರಿಸರ್ವ್ ಇಡಬೇಕು. ಅದಕ್ಕಾಗಿ ಯಾವುದೇ ಎನ್ ಪಿ ಎ ಇರಬಾರ್ದು. ಆದರೆ ಅವರು ಸರಿಯಾದ ಡಾಕ್ಯುಮೆಂಟ್ ಕೊಡೋದಿಲ್ಲ, ಅಂಕಿಅಂಶವನ್ನು ಕೊಡೋದಿಲ್ಲ. ಅದಕ್ಕಾಗಿ ಈಗ ನಮ್ಮ ದೇಶದಲ್ಲಿ ಎನ್ ಪಿ ಎಗಳೇ ಜಾಸ್ತಿ, ಇವತ್ತು ನಾಳೆ ಕಟ್ತಾರೆ ನಾಡ್ದು ಕಟ್ತಾರೆ ಅಂತ. ಸೊ ಈ ಎನ್ ಪಿ ಎ ಕಡಿಮೆ ಆಗಬೇಕು. ಈಗ ನೋಡಿ, ವಾಹನ ಸಾಲಗಳು ನಮ್ಮಲ್ಲಿ ಪ್ರಾಬ್ಲಮ್ ಆಗೋದೇ ಈ ಇಂಥ ಕಡಿಮೆ ಬಡ್ಡಿಯ ಸಾಲಗಳೇ. 8.5% ಕೊಡ್ತಾರೆ, 4% ಕೊಡ್ತಾರೆ, 6% ಕೊಡ್ತಾರೆ. ಇದು ಹೇಗೆ ಅವರು ಅಷ್ಟು ಕಡಿಮೆ ಕೊಡ್ತಾರೆ ಅಂತಂದರೆ, ಈಗ ಒಂದು ವಾಹನ ಸಾಲ ತಗೊಳ್ಳಿ, ಒಂದು 40,000 ಲೋನ್ ತಗೊಂಡ, ಒಂದು 50,000-60,000 ವೆಹಿಕಲ್ ಬೈಕ್ ತಿಳ್ಕೊಳ್ಳಿ, 10,000 ಡೌನ್ ಪೇಮೆಂಟ್ ಅಥವಾ 15,000 ಡೌನ್ ಪೇಮೆಂಟ್. ಈಗ ಎಲ್ಲಿವರೆಗೆ ಅಂದರೆ 5,000 ಡೌನ್ ಪೇಮೆಂಟ್ ಮಾಡಿದರೆ ವಾಹನ ತಗೊಳ್ಬೋದು.
ಅಂಥದ್ದೆಲ್ಲ ಆಫರ್ ಕೊಡ್ತಾರೆ. ಯಾಕಂದರೆ ಅವ್ರಿಗೆ ಸೇಲ್ಸ್ ಆಗಬೇಕು. ಇದು ನಮಗೆ ಪ್ರಾಬ್ಲಮ್ ಹೇಗಂದರೆ ಈಗ ನೋಡಿ, ಇನ್ನು ವಾಹನ ಸಹ ಆ ಏರಿಯಾಕ್ಕೆ ಅಥವಾ ಏನು ಹೇಳ್ತೀವಿ ಸೆಕ್ಟರ್ ಸೇಲ್ಸ್ ಇನ್ನು ತುಂಬ ಕಡಿಮೆ ಆಗಿದೆ. ಯಾಕಂದರೆ ಆಲ್ರೆಡಿ ಪೀಕ್ ಲೆವೆಲ್ ಮುಟ್ಟಿದೆ ಬಿಕಾಸ್ ಆಫ್ ದಿ ಅವರ ಮಾರ್ಕೆಟಿಂಗ್. ಮೊದಲೆಲ್ಲ ಹೇಗಿತ್ತು ಅಂದರೆ, ವಾಹನ ತಗೊಳ್ಳಿಕ್ಕೆ ನೀವು ಶೋರೂಮಿಗೆ ಹೋದರೆ ಅಲ್ಲಿ ನೀವು ಯಾವುದೆಲ್ಲ ಬೇಕಂತ ಮೊದಲೇ ಬುಕ್ ಮಾಡಿ ಒಂದು ತಿಂಗಳ ನಂತರ ನಿಮಗೆ ಸಿಗ್ತಾ ಇತ್ತು. ಒಂದು ತಿಂಗಳು ಕಾಯಬೇಕಿತ್ತು ಒಂದು 10-15 years ಬ್ಯಾಕ್. ಈಗ ಹಾಗಲ್ಲ, ನೀವು ಹೀಗೆ ಹೋದರೆ ಆಗಲೇ ಹೋದ ಒಂದು ಗಂಟೆಯಲ್ಲಿ ನೀವು ಗಾಡಿ ಹಿಡ್ಕೊಂಡು ಮನೆ ಹೋಗ್ಬೋದು. ಅವರ ಸ್ಟಾಕ್ ಇದೆ. ಆಮೇಲೆ ಎಲ್ಲಿವರೆಗೆ ಅಂದರೆ, ಈಗ ಟಾರ್ಗೆಟ್ ತಿಂಗಳಿಗೆ ಇಷ್ಟು ವಾಹನ ಸೇಲ್ ಆಗಬೇಕು. ಈಗೆಲ್ಲ ಎಲ್ಲ ಬಿಸ್ನೆಸ್ ಮೈಂಡ್ ಅಲ್ಲ, ಹೆಡ್ ಆಫೀಸಲ್ಲಿ ನ್ಯಾಷನಲ್ ಹೆಡ್ ಅಥವಾ ಏನು ಕಂಪನಿ ಪ್ರಾರಂಭ ಸ್ಟಾರ್ಟ್ ಮಾಡ್ತಾರೋ ಪ್ರೊಡಕ್ಷನ್ ಮಾಡ್ತಾರೋ ಅಲ್ಲೇ ಟಾರ್ಗೆಟ್ ಫಿಕ್ಸ್ ಆಗುತ್ತೆ. 2021 ಇಷ್ಟು ಲಕ್ಷ ವಾಹನ ಸೇಲ್ ಮಾಡಿದರೆ ಅದರ ಪರ್ಸೆಂಟೇಜ್ ಲಾಭ ಇಷ್ಟು ಬಂದರೆ ನಮ್ಮ ಕಂಪನಿಯ ಶೇರ್ ಇಷ್ಟು ಜಾಸ್ತಿ ಆದರೆ ಈ ಥರ ಲೆಕ್ಕ ಇಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗಬೇಕಂತ. ಹಾಗಾದರೆ ಒಂದು ಶೋರೂಮಲ್ಲಿ ಇಷ್ಟು ಟಾರ್ಗೆಟ್, 2 ವಾಹನ ಸೇಲ್ ಆಗಬೇಕು, 100 ವಾಹನ ಸೇಲ್ ಆಗಬೇಕು, 1,000 ವಾಹನ ತಿಂಗಳಿಗೆ ಸೇಲ್ ಆಗಬೇಕು. ಅದನ್ನು ಅವರು ಬ್ರಾಂಚಲ್ಲಿ ಲಾಭ ಜಾಸ್ತಿ ಮಾಡಲಿಕ್ಕೆ ಅದಕ್ಕೆ 10-20% ಜಾಸ್ತಿ ಟಾರ್ಗೆಟ್ ಇಟ್ಟು ಎಕ್ಸಿಕ್ಯೂಟಿವ್ಗೆ ಕೊಡ್ತಾರೆ. ಸೊ ಹೀಗೆ ಆಗಿ ಏನಾಯಿತು, ಈಗ ಎಲ್ಲಿವರೆಗೆ ಮುಟ್ಬೋದು, ಎಲ್ರಿಗೂ ವಾಹನ ತಗೊಳ್ಳಿಕ್ಕೆ ಆಗೋದಿಲ್ಲ. ಆಫರ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಫ್ರೀ ಅಂತ ಕೊಡ್ತಾರೆ, ಡಿಸ್ಕೌಂಟ್ ಕೊಡ್ತಾರೆ, ಬೇಕಾದಷ್ಟು ಇದೆ ಅದು ಟ್ರಿಕ್ಸ್ಗಳು. ಹಾಗಾಗಿ ಅದರ ಸಮಸ್ಯೆಗಳು ಬರ್ತದೆ. ಸೊ ಆಫರ್ ಇರ್ತದೆ, ಸ್ವಲ್ಪ ಜಾಗ್ರತೆ ಮಾಡಬೇಕು. ಈಗ ಏನಾಗುತ್ತೆ, ವಾಹನ ಸಾಲ ತಗೊಂಡಿದ್ರಲ್ಲಿ 8%, 8.5% ನನಗೆ ಗೊತ್ತಿದ್ದ ಹಾಗೆ 60% ವೆಹಿಕಲ್ ಲೋನ್ಸ್ ಆರ್ ಡ್ಯೂ ಎವ್ರಿ ಮಂತ್. ಕಂತು ಕಟ್ಟಲಿಕ್ಕೆ ಕಷ್ಟ ಆಗ್ತದೆ, EMI ಬೌನ್ಸ್ ಆಗ್ತದೆ. ನೋಡಿ, ಒಂದು 40,000 ಲೋನ್ ಇದ್ರೆ ನಿಮಗೊಂದು 2,000 ಕಂತು ಬರ್ಬೋದು, ಒಂದು 3 ವರ್ಷದ. ಯಾಕಂದರೆ 2,000 ಕಂತು ಬಂದರೆ ಅದು ಬೌನ್ಸ್ ಆದರೆ ನಿಮ್ಗೆ ಎಷ್ಟು ಪೆನಾಲ್ಟಿ ಬರ್ತದೆ ನೋಡಿ. ಒಂದು ಬೌನ್ಸ್ ಚಾರ್ಜಸ್ 2 ಬ್ಯಾಂಕಿನವರು ಮಾಡ್ತಾರೆ. ನಿಮ್ಮ ಅಕೌಂಟ್ ಇರುವ ಬ್ಯಾಂಕಿನವರು ಒಂದು 350-400 ರೂಪಾಯಿ ಚಾರ್ಜ್ ಮಾಡ್ತಾರೆ, ಮತ್ತೆ ಲೋನ್ ಯಾರು ಕೊಟ್ಟಿದ್ದಾರೆ ಅವರು ಒಂದು 450 ಚಾರ್ಜ್ ಮಾಡ್ತಾರೆ. ಆಮೇಲೆ ನಿಮಗೆ ಲೇಟ್ ಫೀ ಅಂತೇಳಿ ಒಂದು 200-300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆಮೇಲೆ ನೀವು ಕಟ್ಟುವ ಕಂತಿನಿಗೆ ಬಡ್ಡಿ ಒಂದು ಇಂತಿಷ್ಟು ಅಂತ ಕಟ್ತಾರೆ. ಅಂದರೆ ಒಂದು ಆಲ್ಮೋಸ್ಟ್ ಒಂದು 700-800 ರೂಪೀಸ್ ನಿಮಗೆ ಪೆನಾಲ್ಟಿ ಬೀಳ್ತದೆ. ಒಂದು 2,000 ರೂಪೀಸ್ನ EMIಗೆ ಒಂದು 500 ರೂಪಾಯಿ ಪೆನಾಲ್ಟಿ ಬಿದ್ದರು ಎಷ್ಟಾಯ್ತು ನೋಡಿ, 25%. ಆಕ್ಚುಲಿ ನೀವು ಕೊಟ್ಟ ಲೋನು 8.5%. ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ನಾರ್ಮಲ್ ಎಲ್ಲ ಕಡಿಮೆ ಬಡ್ಡಿ ಕೊಟ್ಟರು ಇದರಿಂದಾಗಿ ನಮ್ಮ ಕೈಯ ಸೇವಿಂಗ್ಸ್ ಹೋಗ್ತದೆ ಆಕ್ಚುಲಿ ಕಟ್ಟುವ ಬಡ್ಡಿಗಿಂತ. ಆಕ್ಚುಲಿ ನೋಡಿ, 12% ಪರ್ ಇಯರ್ ಅಥವಾ 15% ಪರ್ ಇಯರ್, ದಟ್ ಈಸ್ ಒಳ್ಳೆಯ ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಆರಾಮ್ಸೆ ಲೈಫಲ್ಲಿ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಕಾಗ್ತದೆ. ಆದರೆ ಈ ಡ್ಯೂಸ್ ಕಟ್ಟೋದ್ರಿಂದಲೇ, ಪೆನಾಲ್ಟಿ ಬರೋದ್ರಿಂದಲೇ ನಾವು ಮಾಡಿದ ಲಾಭಾಂಶ ಅಲ್ಲಿ ಹೋಗ್ತದೆ. ಅಂದರೆ ಕೆಲವು ಬಿಸ್ನೆಸ್ಗಳಲ್ಲಿ ಏನಾಗುತ್ತೆ ಅಂದರೆ, ಡ್ಯೂಸ್ಗಿಂತ ಅವನಿಗೆ ಲಾಭ ಜಾಸ್ತಿ ಇರುತ್ತೆ, ಅವ್ನು ಟರ್ನ್ ಓವರ್ ಮಾಡ್ತಾನೆ, ಅದು ಬೇರೆ ಲೆಕ್ಕ. ಬಟ್ ಸ್ಯಾಲ್ರೀಡ್ ಪೀಪಲ್ ಈ ಥರ ಬಂದ ಆದಾಯದಲ್ಲಿ ಈ ಬ್ಯಾಂಕಿನ ಡ್ಯೂ ಕಟ್ಟೋದ್ರಿಂದಲೇ, ಆ್ಯಕ್ಚುಲಿ ಬ್ಯಾಂಕಿಗೆ ಡ್ಯೂ ಬರ್ಬೋದು ಬಟ್ ಗೌರ್ಮೆಂಟಿಗೆ ಟ್ಯಾಕ್ಸ್ ಹೋಗೋದಿಲ್ಲ, ಸ್ವಲ್ಪ ಸರ್ವಿಸ್ ಟ್ಯಾಕ್ಸ್ ಹೋಗುತ್ತೆ. ಬಿಟ್ಟರೆ ಆ್ಯಕ್ಚುಲಿ ಅವನ ಪರ್ಚೇಸಿಂಗ್ ಪವರ್ ಕಡಿಮೆ ಆಗೋದ್ರಿಂದ ನಮ್ಮ ಇಕಾನಮಿಗೆ ಬಹಳ ಹೊಡೆತ. ಸೊ ಅದು ಹೀಗೆಲ್ಲ ಸಣ್ಣ ಸಣ್ಣ ವಿಷಯಗಳು ಇಕಾನಮಿಯನ್ನು ಬರ್ಡನ್, ಇಕಾನಮಿಗೆ ಬರ್ಡನ್ ಆಗುತ್ತೆ, ನಮ್ಮ ಉಳಿತಾಯ ಸ್ವಭಾವ ಹೋಗುತ್ತೆ ಅವನು. ಆಮೇಲೆ ಒಂದು 4-5 ವರ್ಷ ಆದಮೇಲೆ ಆ ವಾಹನ ಬೇಗ ಹಾಳಾಗಿ ಹೋಗ್ತದೆ, ರೋಡ್ ಸರಿ ಇಲ್ಲ ನೋಡಿ. ರೋಡ್ ಸರಿ ಇಲ್ಲದ ಕಾರಣ ಬೇಗ ಕಂಡಮ್ ಆಗುತ್ತೆ ವೆಹಿಕಲ್. ಒಂದು 10 ವರ್ಷ ಓಡಿಸಬೇಕಾದ ಈಗ ಒಂದು ಬೈಕ್ ತಗೊಂಡ್ರೆ ಅದು 3 ವರ್ಷ ಅದ್ರ ಕಂತು ಹೋಗ್ತದೆ ಹೋಗ್ಲಿ, ಮತ್ತೆ ಅದರ ಮೇಂಟೆನೆನ್ಸ್ ಬರುತ್ತೆ ಸ್ವಲ್ಪ. ಸೊ ಅದೊಂದು 10 ವರ್ಷ ಅದೇ ವಾಹನ ಓಡಿಸಿದ್ರೆ ಅವನು ಪುನಃ ಬಂಡವಾಳ ಹಾಕುವ ಅಗತ್ಯ ಇರುವುದಿಲ್ಲ, ಪುನಃ ಸಾಲ ಮಾಡೋ ಅಗತ್ಯ ಇರುವುದಿಲ್ಲ. ಆದರೆ ಈ ರೋಡ್ ಸರಿ ಇಲ್ಲದಿರುವ ಕಾರಣ, ಸರಿಯಾಗಿ ಗೌರ್ಮೆಂಟ್ ಅನುಷ್ಠಾನಗೊಳಿಸದಿರುವ ಕಾರಣ ಏನಾಗ್ತದೆ, ಬೇಗ 5-10 ವರ್ಷ ಹೋಗುವ ವೆಹಿಕಲ್ 5 ವರ್ಷದಲ್ಲಿ ಕಂಡಮ್ ಆಗ್ತಾ ನಾವು ಅದನ್ನು ಸೇಲ್ ಮಾಡಿಬಿಡ್ತೀವಿ, ಪುನಃ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಹಾಗಾದರೆ ಸೇವಿಂಗ್ಸ್ ಎಲ್ಲೋಯ್ತು. ಸೊ ಹಾಗೆ ನಮ್ಮ ಇಕಾನಮಿಗೆ ಹೊಡ್ತಾ ಬಿಡುತ್ತೆ, ರೀ ಇನ್ವೆಸ್ಟ್ಮೆಂಟ್ ಆಗೋದನ್ನು ಕಡಿಮೆ ಮಾಡಬೇಕು. ಸೊ ಹೀಗೆ ಬೈಕ್ ಒಂದು ಎಕ್ಸಾಂಪಲ್ ಕೊಟ್ಟದ್ದು ನಾನು, ನಮಗೆ ಮಾರ್ಕೆಟಿಗೆ ನಮ್ಮಲ್ಲಿ ಹಣದ ಪ್ರಾಬ್ಲಮ್ ಆಗಲಿ ಕಾರಣ ಏನಂತ. ಎರಡನೇದು ಏನು, ಈಗ ಸಾಲ ತಗೊಂಡಿದ್ದಾರೆ, ಸಾಲ ತಗೊಂಡವರು ಅದಕ್ಕೆ ಏನು ಪ್ಲಾನಿಂಗ್ ಅಂತ ಇರ್ತದೆ, ಅವರ ಬಿಸ್ನೆಸ್ ಪ್ಲಾನ್ ಇರ್ತದೆ. ಯಾವುದೇ ಪ್ಲಾನ್ ಮಾಡಿದ್ರು ಅದರ ಒಂದು 150% ಹೇಳ್ಬೇಕು, 100-110 ಲಕ್ಷ ಬಜೆಟ್ ಇದ್ರೆ 15 ಲಕ್ಷ ರೂಪಾಯಿ ನಮ್ಮ ಹತ್ರ ಇರಬೇಕು, ಅಷ್ಟು ಅದರ ಟರ್ನರ್. ಈಗ ಒಂದು ಮನೆ ತಗೊಳ್ಳಿ, ಒಂದು 5 ಲಕ್ಷ ರೂಪಾಯಿ ನೀವು ಮನೆ ಕಟ್ಟಲಿಕ್ಕೆ ಸಾಲ ಮಾಡಿದರೆ, ಮನೆ ಸಾಲ ತಗೊಂಡು ಮನೆ ಕಟ್ಟಿದ್ರೆ ಅದು ನಮ್ಗೆ ಒಳ್ಳೇದೆ. ಎಲ್ಲರೂ ಕೆಲವರು ಏನು ಯೋಚನೆ ಮಾಡ್ತಾರೆ, ಸಾಲ ಮಾಡಿ ಮನೆ ಕಟ್ಟಿ ಯಾರಕ್ಕೆ ಅಂತ. ಯಾಕಂದರೆ ಮನೆಗೆ ಕಡಿಮೆ ಬಡ್ಡಿಗೆ ಸಾಲ ಕಟ್ಟುತ್ತೆ, 12-15% ಆದ್ರೂ ದೊಡ್ಡ ಲಾಸ್ ಅಲ್ಲ. ಈಗ ಹಳೆ ಮನೇಲಿ ಇದ್ರೆ ಅನಾನುಕೂಲತೆಗಳೇ ಜಾಸ್ತಿ, ಗಾಳಿ ಬೆಳಕು ಆರೋಗ್ಯ ಆಮೇಲೆ ಆತ್ಮತೃಪ್ತಿ ಅಂತ ಹೇಳ್ತೀವಿ. ಈಗ ನಮ್ಮ ಮನೆಯೊಡತಿಗೆ ಆ ಮನೆಯಲ್ಲಿ ಕೆಲಸ ಮಾಡಬೇಕಂದ್ರೆ ಒಂದು ಹುರುಪು ಇರಬೇಕು. ಈಗ ನಾವು ಉಳಿತಾಯ ಮಾಡಿ 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 ಒಂದು 5 ಲಕ್ಷ ಮಾಡಿ ಮತ್ತೆ ಮನೆ ಕಟ್ಟಿ ಸ್ವಂತ ಹಣದಲ್ಲಿ ಮನೆ ಕಟ್ಟಿದ್ರೆ 2 ವರ್ಷ ಮುಂದಕ್ಕೆ ಹೋಗುತ್ತೆ. ಒಂದು 5 ವರ್ಷ ಬೇಕಾಯ್ತು ವರ್ಷಕ್ಕೆ 1 ಲಕ್ಷ ಉಳಿತಾಯ ಮಾಡಿದ್ರೆ. ಅದೇ ನೀವು ಪ್ರಾರಂಭದಲ್ಲಿ 5 ಲಕ್ಷ ಲೋನ್ ಮಾಡಿ ಅದನ್ನ ಕಂತು ಕಟ್ತಾ ಬಂದ್ರೆ ಸ್ಟಾರ್ಟಿಂಗಲ್ಲಿ ಏನಿರುತ್ತೆ, ಒಳ್ಳೆ ಗಾಳಿ ಬೆಳಕು ಇರುವ ಮನೆ, ಆಮೇಲೆ ಖುಷಿ ಖುಷಿಯಾಗಿರ್ಬೋದು, ಮನೆ ಅಡತಿ ಕೂಡ ಖುಷಿಯಲ್ಲಿ ಇರ್ತಾಳೆ, ನೆಮ್ಮದಿ ಇರ್ತದೆ, ಒಳ್ಳೆ ನಿದ್ದೆ ಬರುತ್ತೆ,
ಆರೋಗ್ಯ ಚೆನ್ನಾಗಿರುತ್ತೆ, ಅದೆಲ್ಲ ನಮಗೆ ಬೋನಸ್. ಸೊ ಸಾಲ ಮಾಡಿ ಮನೆ ಕಟ್ಟಬಹುದು, ಆದರೆ ಸಾಲ ಕಟ್ಟುವ ಸಾಮರ್ಥ್ಯ ಇರಬೇಕು, ಅದು ನಿರುಪಯುಕ್ತ ಸಾಲ ಅಂತ ಆಗೋದಿಲ್ಲ. ಅಲ್ಲಿ ನನಗೆ ಏನು ಹೇಳ್ತಾರೆ ಅಂದರೆ, ಸಾಲ ತಗೊಳ್ಳೋದ್ರಲ್ಲಿ ಇನ್ಕಮ್ ಜನರೇಟೆಡ್ ಲೋನ್ ಅಂತ ಒಂದು ಸಾಲ ಮಾಡಿದರೆ ಅದನ್ನಿಂದ ಲಾಭ ಬರಬೇಕು, ಅದರಿಂದ ನಾವು ಕಂತು ಕಟ್ಟಬೇಕಂತ. ಇಲ್ಲಿ ಮನೆ ಕಟ್ಟಿದರೆ ಲಾಭ ಏನು, ಅದು ಉತ್ಪತ್ತಿ ಏನಿಲ್ಲ. ಉತ್ಪತ್ತಿ ಇಲ್ಲದಿದ್ರೂ ಕೂಡ ನಾವು ಸಂಪಾದನೆ ಮಾಡುವ ವೃತ್ತಿಯಲ್ಲಿ ನಮಗೆ ಸಪೋರ್ಟ್ ಆಗಿರುತ್ತೆ. ಈಗ ಮನೆ ಕಟ್ಟೋದು ಒಂದು 5 ಲಕ್ಷ, 5 ಲಕ್ಷದ ಆಗೋದಿಲ್ಲ, ಒಂದು ಕಡಿಮೆ ಅಂದ್ರೂ 10-15 ಲಕ್ಷ ಬೇಕು. 10 ಲಕ್ಷ ಇಡೀರಿ, ಒಂದು ಸಿಂಪಲ್ ಸಿಂಗಲ್ ಬೆಡ್ರೂಮ್, ಒಂದು ಹಳ್ಳಿಯಲ್ಲಿ ಕಟ್ಟೋದಿದ್ರು ಕನಿಷ್ಠ 10 ಲಕ್ಷ ಬೇಕು. ನೀವು 10 ಲಕ್ಷಕ್ಕೆ ಲೋನಕ್ಕೆ ಹೋಗ್ತೀರಿ, ಈಗ ಇಂಜಿನಿಯರ್ ಒಂದು ಬಜೆಟ್ ಕೊಟ್ಟಿರ್ತಾನೆ, 10 ಲಕ್ಷ ಲೋನಿಗೆ ಹೋಗ್ತೀರಿ. 10 ಲಕ್ಷ ಲೋನಿಗೆ ಹೋದ್ರೆ ಮನೆ ಕಟ್ಟಿ ಮುಗಿಯುವಾಗ 15 ಲಕ್ಷ ಆಗುತ್ತೆ, ಇಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. 15 ಲಕ್ಷ ಹೋದ್ರೆ ಅವ್ನು ಪುನಃ ಸಾಲ 5 ಲಕ್ಷ ಬೇರೆ ಕಡೆನೆ ಮಾಡ್ಬೇಕು, ಆ ಬ್ಯಾಂಕ್ನವ್ರು ಕೊಡೋದಿಲ್ಲ, ಅದು ಇನ್ನೊಂದು ಬ್ಯಾಂಕಲ್ಲೂ ಸಿಗುದಿಲ್ಲ, ಕೈ ಸಾಲನೇ ಮಾಡ್ಬೇಕು. ಯಾಕಂದ್ರೆ ಒಂದು ಕಡೆ ಸಾಲ ಇದ್ರೆ ಇನ್ನೊಂದು ಕಡೆ ಸಾಲ ಸಿಗುದಿಲ್ಲ, ಯಾಕಂದ್ರೆ ಸಿಬಿಲ್ ಸ್ಕೋರ್ ಅಂತ ಇರ್ತದೆ, ಅಲ್ಲಿ ನೋಟ್ ಆಗಿರ್ತದೆ. ಸೊ ಯಾಕೆ ಆಗ ಕೈ ಸಾಲ, ಎಲ್ಲ ಅಂಗಡಿಗಳೆಲ್ಲ ಸಾಲ, ಅವನು ಬ್ಯಾಂಕ್ ಕಟ್ಟೋ ಮೊದಲು ಅಂಗಡಿ ಸಾಲ ಕ್ಲಿಯರ್ ಮಾಡ್ಬೇಕು, ಆಗ ಬ್ಯಾಂಕಲ್ಲಿ ಡ್ಯೂ ಬಿ ಪೆನಾಲ್ಟಿ ಟೋಟಲಿ ತಲೆಬಿಸಿ. ಈಗ ನೀವು ಯಾಕೆ ಜಾಸ್ತಿ ಆಗತ್ತೆ ಅಂದ್ರೆ, ಈಗ ನೋಡಿ ಇಂಜಿನಿಯರಿಂಗ್ ಬಜೆಟ್ ಕೊಡುವಾಗ ಅಥವಾ ಏನು ಪ್ಲಾನಿಂಗ್ ಮಾಡುವಾಗ ಒಂದು ಸ್ವಿಚ್ ತಗೊಳ್ಳಿ, ಸಿಂಪಲ್ ಸ್ವಿಚ್ ಸಾಕಂತ ಹೇಳಿರ್ತೀರಾ, ಸಿಂಪಲ್ ಸ್ವಿಚ್ಗೆ ರೇಟ್ ಹಾಕಿರ್ತಾರೆ. ಆದ್ರೆ ಎಲೆಕ್ಟ್ರಿಷಿಯನ್ ಬರೋವನ್ನ ಏನ್ ಹೇಳ್ತಾನೆ, ನೋಡಿ ಒಂದು 2 ರೂಪಾಯಿ ಜಾಸ್ತಿ ಆಗುದು, 2 ರೂಪಾಯಿ ಜಾಸ್ತಿ ಹಾಕಿದ್ರೆ ಒಳ್ಳೆಯ ಸ್ವಿಚ್ ಬರ್ತದೆ, ಅದು ಹಾಳಾಗುದಿಲ್ಲ, ಈ ಸ್ವಿಚ್ ಹಾಕಿದ್ರೆ ಹಾಳಾಗ್ತದೆ, ಇದು ಕಡಿಮೆ ರೇಟ್ ಇದು ಅಂತ ಹೋಗ್ಲಿ 2 ರೂಪಾಯಿ ಅಲ್ಲ ಅಂತ ಹಾಕ್ತಾರೆ. ಸೊ ಹಾಗೆ ಎಲ್ಲ ಐಟಮ್ಗಳು 2 ರೂಪಾಯಿ ಜಾಸ್ತಿ ಆಗಿ 50% ಅಥವಾ ಒಂದು 25% ಖರ್ಚು ಜಾಸ್ತಿ ಬರ್ತದೆ. ಇದು ನೋಡಿ ಮನೆ ಕಟ್ಟಿದವರಿಗೆ ಕೇಳಿದ್ರೆ ಗೊತ್ತಿರ್ಬೋದು. ಸೊ ಇದೆಲ್ಲ ಪ್ರಾಬ್ಲಮ್ಸ್. ಸೊ ಅದಕ್ಕೆ ನಾವು ಸಾಲ ತಗೊಂಡ್ಮೇಲೆ ಅದನ್ನು ಸರಿಯಾದ ಆದಾಯ ಮತ್ತು ಖರ್ಚು ಬರುವಾಗ ಏನು ಪ್ಲಾನ್ ಮಾಡಿಯೇ ಸಾಲ ತಗೊಳ್ಬೇಕು. ಓಕೆ, ಬೇರೆ ಕೆಲವು ಕಂಪನಿಗಳು ಈವಾಗಲೇ IT ಸೆಕ್ಟರ್ ಮೇಲೆ ಬೇರೆ ಬೇರೆ ಲಾಭ ಅಂಶ ಇರುವಂತಹ ಬಿಸ್ನೆಸ್ಗೆ ಸಂಬಂಧಪಟ್ಟಾಗೆ ಸಾಲ ತಗೊಂಡ್ರೆ ಅವ್ರೇನ್ ಮಾಡ್ತಾರೆ, ಅದರ 10 ಪಟ್ಟು 1000 ಪಟ್ಟು ಲಾಭ ಮಾಡ್ತಾರೆ, ಅದಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾರೆ, ಆಮೇಲೆ ಅದು ಬ್ಯಾಂಕ್ ಥ್ರೂ ಎಲ್ಲ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ, ಅದು ಮಲ್ಟಿಪಲ್ ಆಗ್ತಾ ಇರುತ್ತೆ. ಆದರೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಇದೆಲ್ಲ ಒಂದು ಕಡೆ ಸ್ಟ್ರಕ್ ಆಗ್ತದೆ. ಈಗ ಒಂದು ನದಿಯಲ್ಲಿ ನೋಡಿ, ನದಿ ನೀರು ಚೆನ್ನಾಗಿ ಹರಿತಾ ಇರುತ್ತೆ, ಅದರಲ್ಲಿರುವ ಕಸಗಳೇನು ಏನಾಗುತ್ತೆ ಸೈಡ್ಗೆ ಹೋಗಿ ಬ್ಲಾಕ್ ಆಗ್ತಾ ಆಗ್ತಾ ಆ ನೀರಿನ ಸೆಳೆತಕ್ಕೆ ಪ್ರಾಬ್ಲಮ್ ಆಗ್ತದೆ, ಆ ನೀರು ಹಾಳಾಗ್ತಾ ಅಲ್ಲಿ ನಿಂತರೆ. ಸೊ ಹಾಗೆ ಈ ಮನಿ ಮಾರ್ಕೆಟ್ ಅಥವಾ ಈ ಮನಿ ಸಪ್ಲೈ ಮಾರ್ಕೆಟ್ ಅಲ್ಲಿ ಪ್ರಾಬ್ಲಮ್ ಹೇಗಂದ್ರೆ, ಅದು ಸರ್ಕ್ಯುಲೇಟ್ ಆಗ್ತಾ ಇರ್ಬೇಕು, ಅದು ಬ್ಯಾಂಕಿಗೆ ಹೋಗ್ಬೇಕು, ಜನರಿಗೆ ಹೋಗ್ಬೇಕು, ಗೌರ್ಮೆಂಟ್ಗೆ ಹೋಗ್ಬೇಕು, ಅದು ಹಿಂಗೆ ಸರ್ಕ್ಯುಲೇಟ್ ಆಗ್ತಾ ಇರ್ಬೇಕು. ಅದೊಂದು ಕಡೆ ನಿಂತರೆ ನಮ್ಮ ಇಕಾನಮಿಗೆ ತೊಂದರೆ. ಹೇಗೆ ನಿಲ್ಲೋದು, ನಿಮ್ಗೆ ಗೊತ್ತುಂಟು ಕರಪ್ಷನ್, ಬ್ಲ್ಯಾಕ್ ಮನಿ ಎಕ್ಸೆಟ್ರಾ. ಬ್ಲ್ಯಾಕ್ ಮನಿ ಹೇಗೆ ಪ್ರಾರಂಭ ಆಯಿತು, ಲೈಫ್ ಸ್ಟೈಲ್, ಡಿಮಾಂಡ್ ಆ್ಯಂಡ್ ಸಪ್ಲೈ. ಈಗ ಅದು ಬ್ರಿಟಿಷರಿಂದ ಬಂದದ್ದು. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ಹೇಗೆ ಕರಪ್ಷನ್ ಆಯಿತು. ಒಂದು ಪಂಚಾಯತಿಗೆ ಹೋಗಿದ್ರು, ಒಂದು ಎಕ್ಸಾಂಪಲ್, ಒಂದು ಕಥೆ ಹೇಳ್ತೇನೆ ನಾನು. ಪಂಚಾಯತಿಗೆ ಹೋದರು, ತಾಲೂಕು ಪಂಚಾಯತಿಗೆ, ಅವನೊಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಯಿತು. ಅವನಿಂದ ಮನೆಯಿಂದ ತಾಲೂಕು ಆಫೀಸ್ಗೆ ಹೋಗಬೇಕಾದ್ರೆ ಒಂದು 50 ರೂಪಾಯಿ ಖರ್ಚು ಬರುತ್ತೆ ತಿಳ್ಕೊಳ್ಳಿ, ಅಥವಾ 100 ರೂಪಾಯಿ ಖರ್ಚು ಬರ್ತದೆ ತಿಳ್ಕೊಳ್ಳಿ ಆಟೋ ಮಾಡ್ಕೊಂಡು ಹೋದರೆ. ಅವರು ಅಲ್ಲಿಗೆ ಹೋಗಿ ಫೈಲ್ ಎಲ್ಲ ಕೊಟ್ಟರು, ಅದು VA ದಾಯಿತು, ಮನೆಗರದ್ದಾಯಿತು, ಆಮೇಲೆ ತಾಲೂಕು ಆಫೀಸ್ಗೆ ಹೋಗ್ತದೆ ತಹಶೀಲ್ದಾರ್ ಸಿಗ್ನೇಚರ್ಗೆ. ಅಲ್ಲಲ್ಲಿ ಕೂಡ ಅದೇ ಬೇಗ ಬೇಗ ಆಗ್ಲಿಕ್ಕೆ ಏನಾಗುತ್ತೆ, ನಾವು ಹೋಗಿ ಬರ್ಬೇಕು. ಈಗ ಇವತ್ತು ಕೊಟ್ಟರೆ ನಾಳೆ ಕೊಡೋದವ್ರು, ಅಥವಾ ಡಿಲೇ ಮಾಡ್ತಾರೆ. ಈ ಹೋಗಿ ಬರುವ ಖರ್ಚನ್ನು ಉಳಿಸ್ಲಿಕ್ಕೆ ನಾವೇನು ಮಾಡ್ತೇವೆ, ಒಂದು 10 ರೂಪಾಯಿ ಕೊಡ್ತೀವಿ ಬಿಲ್ ಪಾಸ್ ಮಾಡಿ ಕೊಡಿದ್ದು. ಅದು ಅಭ್ಯಾಸ ಆಗಿಬಿಡತ್ತೆ. ನೀವು ಕೊಡಲಿಲ್ಲ ಅಂದರೆ ನಾಳೆ ಕಾಯ್ಬೇಕು. ಸೊ ನಾಳೆಯ ಸಂಬಳನೂ ಹೋಯ್ತು, ಟ್ರಾವೆಲ್ ಹೋಯ್ತು. ಸೊ ಕರಪ್ಷನ್ ಸ್ಟಾರ್ಟ್ ಆದ ಹೀಗೆ ಬೇಗ ಕೆಲಸ ಆಗಲಿಕ್ಕೆ ನಾವು ಎಲ್ಲ ದುಡ್ಡು ಕೊಟ್ಟು ಮಾಡಿದ್ವಿ. ಆ್ಯಕ್ಚುಲಿ ಅವರಿಗೆ ಸಂಬಳ ಸಿಗ್ತದೆ, ಇನ್ನು ಮುಂದಿನ ದಿನಗಳಲ್ಲಿ ಅದು ರಿವರ್ಸ್ ಆಗ್ತದೆ. ಇಕನಮಿಯಲ್ಲಿ ಇನ್ನೊಂದು ಟರ್ಮ್ ಇದೆ, ಏನಾದರೂ ಡಿಮಿನಿಷನಿಂಗ್ ಮಾರ್ಜಿನಲ್ ಯುಟಿಲಿಟಿ. ಯಾವುದೇ ಒಂದು ವಿಚಾರ ಅತ್ಯುನ್ನತ ಮಟ್ಟಕ್ಕೆ ಹೋಗಿ ಅದು ಒಂದು ದಿವಸ ಫಾಲ್ ಡೌನ್ ಆಗುತ್ತೆ. ಇಲ್ಲಿ ಕೂಡ ಹಾಗೆ, ಈಗೆಲ್ಲ ಇಷ್ಟರವರೆಗೆ ಎಲ್ಲ ಕರಪ್ಷನ್ ಕರಪ್ಷನ್ ಲಂಚ ಬ್ಲ್ಯಾಕ್ ಮನಿ ಅಂತ ಇತ್ತು, ಇನ್ನದು ಅದರ ಪೀಕ್ ಮುಗೀತು, ಕರಪ್ಷನ್ ಮಾಡುವವರ ಹಂತ ಮುಗೀತು, ಎಲ್ಲ ಸಿಕ್ಕಾಕೊಳ್ತಾ ಇದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಇನ್ನದು ಕಡಿಮೆ ಆಗ್ತಾ ಬರ್ತದೆ ರಿವರ್ಸ್. ಈಗ ಲಂಚ ತಗೊಳ್ಳೋದು ಕಡಿಮೆ ಆಗ್ತಾ ಉಂಟು, ಕರಪ್ಷನ್ ಆಗೋದು ಕಡಿಮೆ ಆಗ್ತಾ ಉಂಟು, ಬ್ಲ್ಯಾಕ್ ಮನಿ ಕಡಿಮೆ ಆಗ್ತಾ ಉಂಟು, ಅದಕ್ಕೆಲ್ಲ ಬೇರೆ ಬೇರೆ ಅಸ್ತ್ರಗಳು ಉಂಟು. ಈಗ ಏನಾಗ್ತದೆ, ಹೇಗೆ ಇದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಆ್ಯಂಡ್ RBI. ಈಗ ಒಂದು 2005 ಆ ಒಂದು ಟೈಮಲ್ಲಿ ಈ ಹೊಸ ರೂಲ್ಸ್ ತಂದರು ಏನಂತಂದರೆ, 2005 ಹಿಂದಿನ ನೋಟು ಚಲಾವಣೆಗೆ ಇಲ್ಲ. ಆಗ ಸ್ವಿಸ್ ಬ್ಯಾಂಕಲ್ಲಿ ಬೇರೆ ಬೇರೆ ಫಾರಿನ್ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಹಾರ್ಡ್ ಕ್ಯಾಶ್ ಇಟ್ಟ ದುಡ್ಡೆಲ್ಲ ಡೆಡ್ ವೇಸ್ಟ್, ಅದನ್ನು ವಾಪಸ್ ತರಂಗಿಲ್ಲ. ಸೊ ಹೀಗೆ ಕರಪ್ಷನ್ ಬ್ಲ್ಯಾಕ್ ಮನಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ RBI ಒಂದು ಹೊಸ ರೂಲ್ಸನ್ನು ತಂದಿತ್ತು. ಬ್ಲ್ಯಾಕ್ ಮನಿ ಹತೋಟಿ ತರಲಿಕ್ಕೆ ಬೇರೆ ಬೇರೆ ಕಾನೂನು, ಬೇರೆ ಬೇರೆ ದೇಶದವರು ಬೇರೆ ಬೇರೆ ರೀತಿಯ ರೂಲ್ಸ್ ಅನ್ನು ತರ್ತಾರೆ. ಸೊ ಒಂದು ಹಂತ ಅದು, ಯಾವುದು ಒಂದು ಅದರಲ್ಲಿ ಇಶ್ಯೂ ಹಾಕಿರ್ತಾರೆ ನೋಟ್ನಲ್ಲಿ, ಅದಕ್ಕಿಂತ ಹಿಂದಿನ ನೋಟೆಲ್ಲ ಚಲಾವಣೆ ಇಲ್ಲ, ಅಷ್ಟು ನೋಟನ್ನು ರಿಪ್ಲೇಸ್ ಮಾಡ್ತದೆ RBI, ಹೊಸ ನೋಟ್ ಪ್ರಿಂಟ್ ಮಾಡಿ ಹಾಕ್ತದೆ. ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಪ್ರತಿ ವರ್ಷ ಎಷ್ಟು ನೋಟ್ ಪ್ರಿಂಟ್ ಮಾಡಿದ್ದಾರೆ, ಆ ವರ್ಷದ ಎಷ್ಟು ನೋಟ್ ಪ್ರಿಂಟ್ ಮಾಡಿದ್ದಾರೆ, ಯಾವ್ಯಾವ ಕರೆನ್ಸಿ ಎಷ್ಟು ಪ್ರಿಂಟ್ ಮಾಡಿದ್ದಾರೆ ಅಂತ ಅಷ್ಟನ್ನು ಅವರು ರಿಪ್ಲೇಸ್ ಮಾಡ್ತಾರೆ, ಮಾರ್ಕೆಟಿಗೆ ಬಿಡ್ತಾರೆ. ಆಗ ಏನಾಗುತ್ತೆ, ಯಾರಿಗೂ ಮನಿ ಸಪ್ಲೈ ಪುನಃ ಕರೆನ್ಸಿ ರೀಲೊಕೇಟ್ ಆಗ್ತದೆ. ಅದು ನಾರ್ಮಲ್ ಎಲ್ಲರೂ ಮಾಡುವಂತಹ ಒಂದು. ಆದರೆ ಈ ಸರಿ ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿತ್ತು, ಕರೆನ್ಸಿ ನೋಟನ್ನೇ ಚೇಂಜ್ ಮಾಡಿದರು, ಕರೆನ್ಸಿ ನೋಟನ್ನೇ ಚೇಂಜ್ ಮಾಡಿಬಿಟ್ರು, ಕೆಲವು ಕರೆನ್ಸಿಯನ್ನು ಕ್ಯಾನ್ಸಲ್ ಮಾಡಿದರು. ಓಕೆ,
ಸೊ ಹೊಸ ನೋಟ್ ಪ್ರಿಂಟ್ ಕೊಟ್ಟರು, 2000 ನೋಟ್ ಪ್ರಿಂಟ್ ಕೊಟ್ಟರು. ಸೊ ಇಲ್ಲಿ ಕೆಲವರಿಗೆ ಪ್ರಾಬ್ಲಮ್ ಆಯ್ತೇನೆಂದರೆ ಅವರ ಹತ್ರ ಚಿಲ್ಲರೆ ಹಿಡಿದಿಲ್ಲ, ಎಷ್ಟೋ ಸಮಸ್ಯೆಗಳಾಗಿತ್ತು. ಇಲ್ಲಿ ಎರಡು ಅಪ್ಲೈ ಮಾಡಿದರು, ಒಂದು ಕರೆನ್ಸಿ ಚೇಂಜ್ ಮಾಡಿದರು, ಇನ್ನೊಂದು ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡಿದರು. ಈಗ ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡೋದು ಹೇಗಂದರೆ, ಈಗ 500 ರೂಪಾಯಿಯ ನೋಟುಗಳು 1000 ರೂಪಾಯಿ ಹಳೆತಿತ್ತು, ಅದನ್ನು ಕ್ಯಾನ್ಸಲ್ ಮಾಡಿದರು. ಹಾಗೆ ಯಾರದಾದ್ರೂ ಸ್ಟಾಕ್ ಇದ್ದರೆ, ಹಳೆ ಅನ್ಅಕೌಂಟೆಡ್ ಮನಿ, ಅಕೌಂಟ್ಗೆ ಬಾರದ ದುಡ್ಡುಗಳಿದ್ದರೆ, ಈ ಕರೆನ್ಸಿಯನ್ನು ನಾವು ಎಲ್ಲರೂ ಹಾರ್ಡ್ ಕ್ಯಾಶ್ ಇಡ್ತಾರಲ್ಲ. ಆ್ಯಕ್ಚುಲಿ ಕಾನೂನು ಪ್ರಕಾರ 1 ಲಕ್ಷ 2 ಲಕ್ಷಕ್ಕಿಂತ ಜಾಸ್ತಿ ಕರೆನ್ಸಿಯನ್ನು ಮನೇಲಿ ಇಟ್ಕೊಳ್ಬಾರ್ದು, ಎಲ್ಲ ಬ್ಯಾಂಕಿನಲ್ಲಿ ಇಡಬೇಕಂತ ಉಂಟು. ಅದನ್ನು ಯಾರು ಲೆಕ್ಕ ಹಾಕೋದಿಲ್ಲ, ಎಲ್ಲೆಲ್ಲೋ ಅಡಗಿಸಿಟ್ಟಿರ್ತಾರೆ. ಯಾಕೆಂತ ಹೋಗೋಗಿ ಏನು ತೊಗೊಂಡೋಗೋದಿಲ್ಲ, ಅವನಿಗೆ ಯಾವಾಗ ಮರಣ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ನಂತರ ಯಾರೆಲ್ಲ ಜಗಳ ಆಡ್ತಾರೆ. ಅದಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಏನಂದರೆ, ನಿಮ್ಮದೇನಾದರೂ ಆ ಥರ ಕರೆನ್ಸಿ ಇದ್ದರೆ, ಅನ್ಅಕೌಂಟೆಡ್ ಮನಿ ಇದ್ದರೆ, ನೀವೇನು ಮಾಡಿ ಅದನ್ನು ನಮಗೆ ಕೊಡಿ, ಅದರಲ್ಲಿ 30% ಟ್ಯಾಕ್ಸ್, 30% ಪೆನಾಲ್ಟಿ ಹಾಕಿ 40% ವೈಟ್ ಮಾಡ್ಬೋದು. ಹೇಗೂ ಅದು ಡೆಡ್ ಮನಿ ಆಗೋ ಬದಲು ಅಟ್ಲೀಸ್ಟ್ 40% ಆದರೂ ಅವ್ರಿಗೆ ವೈಟ್ ಆಗಿ ಕೊಡ್ತಾರೆ. 60% ದುಡ್ಡನ್ನು ಗೌರ್ಮೆಂಟಿಗೆ ಕಟ್ಟಬೇಕು. ಅದರಿಂದಲೇ ಸಾಧಾರಣ 85,000 ಕೋಟಿ ರೂಪಾಯಿ ಗೌರ್ಮೆಂಟಿಗೆ ಸಿಕ್ಕಿದೆ. ಇನ್ನು ಕೆಲವು ಬರಲಿಲ್ಲ, ಯಾಕಂದರೆ ಕೆಲವರದು ಐಡಿಯಾ ಏನಂದರೆ, ಈ ಅಕಸ್ಮಾತ್ ನಾವು ಈ ಸರಿ ಕೊಟ್ಟರೆ ನೆಕ್ಸ್ಟ್ IMA ಅವರು ನಮ್ಮನ್ನು ಟ್ರೇಸ್ ಮಾಡ್ತಾರೆ ಅಂತ. ಅವ್ರ ಮೇಲೆ ಯಾವುದೇ ಕೇಸ್ ಇಲ್ಲ, ಬ್ಲ್ಯಾಕ್ ಮನಿ ಮಾಡಿದವ್ರ ಮೇಲೆ ಕೇಸ್ ಇಲ್ಲ. ಸೊ ಕೆಲವರು ಹಾಗೆ ಸೊಟ್ಟು ಹಾಕಿದ್ದಾರೆ. ಈಗಲೂ ಕೆಲವು ಕಡೆ ಎಲ್ಲ ಸಿಗ್ತದೆ, ದೇವಸ್ಥಾನದ ಡಬ್ಬಿಗಳಲ್ಲೆಲ್ಲ ಸಿಗ್ತದೆ. ಆದರೆ ಸೊ ಹಾಗೆ ಎರಡು ಆಪ್ಷನ್ ಕೊಟ್ಟರು, ಒಂದು ಕರೆನ್ಸಿ ಚೇಂಜ್ ಮಾಡಿದರು, ನೀವು ನಿಮ್ಮ ಹಳೆ ಕೋಶ ನೋಟುಗಳನ್ನೆಲ್ಲ ಕೊಟ್ಟು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿ ತಗೊಳ್ಬೋದು. ಅದು ಕೂಡ ಎಕ್ಸ್ಚೇಂಜಿಗೆ ಲಿಮಿಟೇಷನ್ ಕೊಟ್ಟಿದ್ದಾರೆ, 5,000 ಮಾತ್ರ. ನೀವು ಪೂರ್ತಿ ಹಣ ಬೇಕು ಅಂದರೆ ಡೆಪಾಸಿಟ್ ಮಾಡಬೇಕು, ಎಂಟ್ರಿ ತೋರಿಸ್ಬೇಕು, ಡೀಟೇಲ್ಸ್ ಕೊಡಬೇಕು. ಎಲ್ಲ ಟ್ರೇಸ್ ಆಯಿತು, ಒಂದು ಹಂತದವರೆಗೆ ಕಂಟ್ರೋಲಿಗೆ ಬಂತು. ಸೊ ಹೀಗೆ ಬ್ಲ್ಯಾಕ್ ಮನಿಯನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಈ ಕರಪ್ಷನ್ ಹೇಗಾಗುತ್ತೆ, ಈಗ ಎಸ್ಪೆಷಲಿ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಆಗಬೇಕು, ಲಂಚ ಕೊಡಬೇಕು. ಆ ಲಂಚ ಕೊಟ್ಟ ದುಡ್ಡನ್ನು ಅವನ ಅಕೌಂಟಿಗೆ ತೋರಿಸೋಕ್ಕಾಗೋದಿಲ್ಲ. ಒಂದು ಅದಕ್ಕೆ ಸಣ್ಣ ಸಣ್ಣ ಅಮೌಂಟ್ ಆದರೆ ನಡೀತದೆ, ಇದು 100 ಕೋಟಿ 200 ಕೋಟಿ 1000 ಕೋಟಿ ಎಲ್ಲ ಲೆಕ್ಕಕ್ಕೆ ತೋರಿಸ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅವರು ಅದನ್ನು ಹಾರ್ಡ್ ಕ್ಯಾಶ್ ಆಗಿ ಇಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಮನಿ ಈಗ ಬ್ಯಾಂಕಿನಿಂದ ಸಾಲ ತೆಗೆದದ್ದು, ಬ್ಯಾಂಕಿಗೆ ಕಟ್ಟೋದು, ಎಲ್ಲ ಬ್ಯಾಂಕ್ ಥ್ರೂ ಆಗೋ ಕಾರಣ ದುಡ್ಡು ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಮಾರ್ಕೆಟಲ್ಲಿ. ದುಡ್ಡು ಸರ್ಕ್ಯುಲೇಟ್ ಆಗೋ ಕಾರಣ ಅದು ಡಬಲ್ ಆಗುತ್ತೆ, ಅದೇನಲ್ಲಿ ಇನ್ಫ್ಲೇಷನ್ ಆಗ್ತದೆ, ಡಿಫ್ಲೇಷನ್ ಆಗ್ತದೆ, ಸೂಪರ್ ಇನ್ಫ್ಲೇಷನ್ ಆಗ್ತದೆ, ದೋಸೆ ಎಕನಾಮಿಕ್ಸ್ ಆಗುತ್ತೆ, ಎಲ್ಲ ಆಗ್ತದೆ. ಸೊ ಮನಿ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಆದರೆ ಈ ಕರೆನ್ಸಿ ಎಲ್ಲಾದರೂ ಸ್ಟ್ರಕ್ ಆದರೆ, ಯಾವುದಾದ್ರೂ ಹಾಸಿಗೆ ಅಡಿಯಲ್ಲೋ ಫ್ಲಷಲ್ಲಿಯೋ ಬಾಕಿ ಆದರೆ ಆ ದುಡ್ಡು ಸೊಕೆಸಿಟಿಯಲ್ಲಿ ಡೆವಲಪ್ ಆಗೋದಿಲ್ಲ. ಹಾಗೆ ಎಷ್ಟೋ 1,000,000,000 ಕೋಟಿ ದುಡ್ಡುಗಳು ಬಾಕಿ ಆಗ್ತದೆ. ಅದಕ್ಕೆ ಈ ಥರ ಗೌರ್ಮೆಂಟ್ ಮತ್ತು RBI ರೂಲ್ಸ್ ತರುವಂಥದ್ದು, ಕರೆನ್ಸಿ ಚೇಂಜ್ ಮಾಡೋದು, ಬ್ಲ್ಯಾಕ್ ಮನಿಯನ್ನು ಡಿಸ್ಟ್ರಾಯ್ ಮಾಡೋದು, ಎಲ್ಲ ಹಳೆ ನೋಟುಗಳನ್ನೆಲ್ಲ ಡಿಸ್ಟ್ರಾಯ್ ಮಾಡಿದ್ದಾರೆ. ಇನ್ನು 1,000 ಕರೆನ್ಸಿ ಕಾಣಲಿಕ್ಕೆ ಇಲ್ಲ, ನಾಳೆ ಪುನಃ ಇನ್ನೊಂದು ಹೊಸ ರೂಲ್ಸ್ ಬರ್ಬೋದು. ಒಬ್ಬೊಬ್ರದ್ದು ಒಂದೊಂದು ಐಡಿಯಾ. ಸೊ ಆಗ ದುಡ್ಡು ಮಾರ್ಕೆಟಲ್ಲಿ ಬಂದರೆ ಅದು ಕರೆನ್ಸಿ ವ್ಯಾಲ್ಯೂ ಅಥವಾ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಿನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಇಕನಾಮಿನ ಒಂದು ಬೇಸಿಕ್ ಸ್ಟ್ರಕ್ಚರ್. ಇನ್ನು ತುಂಬ ಸ್ವಲ್ಪ ಕ್ಯೂರಿಯಾಸಿಟಿಯ ಬಗ್ಗೆ ಕಲೀಲಿಕ್ಕುಂಟು. ಫಾರ್ ಎಕ್ಸಾಂಪಲ್, ಬಿಹೇವಿಯರಲ್ ಇಕನಾಮಿಕ್ಸ್ ಅಂತ 2019 ಇರಬೇಕು, ನೋಬೆಲ್ ಅವಾರ್ಡ್ ಒಬ್ಬರಿಗೆ ಕೊಟ್ಟಿದ್ದಾರೆ. ಬಿಹೇವಿಯರಲ್ ಇಕನಾಮಿಕ್ಸ್ ಹೇಗೆ, ನಮ್ಮ ಸ್ವಭಾವದಿಂದ ನಮ್ಮ ಇಕಾನಮಿ ಡಿಪೆಂಡ್ ಆಗಿದೆ ಅಂತಾರೆ ಅವರು. ಈಗ ಇತ್ತೀಚೆಗೆ ಒಂದು ಹೊಸ ಕಾನೂನು ತರ್ತಾ ಇದ್ದಾರೆ, ಗೋಲ್ಡ್ ಸ್ಟಾಕ್ ನಿಮ್ಮಲ್ಲಿದ್ದರೆ ನೀವು ಅದಕ್ಕೆ ಡಾಕ್ಯುಮೆಂಟ್ ತೋರಿಸ್ಬೇಕು, ನಿಮ್ಮ ಹತ್ರ ಎಷ್ಟು ಗೋಲ್ಡ್ ಇದೆ ಅಂತ. ಅದೊಂದು ಲಿಮಿಟ್ ಕೊಡ್ತಾರೆ, ಇನ್ನು 1,000 ಕೆಜಿಯೋ ಅಷ್ಟಕ್ಕೆ ಅವರಿಗೆ ಏನು ಕೇಳಲಿಕ್ಕೆ ಕೇಳೋದು. ಅದಕ್ಕೆ ಜಾಸ್ತಿ ಅಕಸ್ಮಾತ್ ಕಂಡು ಬಂದರೆ ಅದಕ್ಕೆ ಬಿಲ್ ಬೇಕು. ಈಗೆಲ್ಲ ಕರೆನ್ಸಿ ನೋಟ್ ತೆಗೆದಿಡುವ ಬದಲು ಬಂಗಾರ ತೆಗೆದಿಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬಂಗಾರ ಈ ಥರ ತೆಗೆದಿಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಬಂಗಾರದ ರೇಟ್ ಜಾಸ್ತಿ ಆಗ್ತದೆ. ನಮ್ಮ ದೇಶ ಮಾತ್ರ ಬಂಗಾರ ಅಂದರೆ ಅತಿ ಹೆಚ್ಚು ರೇಟ್, ಫಾರಿನಲ್ಲೆಲ್ಲ ವಜ್ರಕ್ಕೆ ರೇಟ್ ಜಾಸ್ತಿ. 90% ಆಫ್ ಏನು ವಜ್ರ ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗೋದು ನಿಮ್ಗೆ ಗೊತ್ತುಂಟ ಗೊತ್ತಿಲ್ಲ. ಸೊ ಈ ಕೊರೋನಾ ಬಂದು ತುಂಬ ಪ್ರಾಬ್ಲಮ್ ಆಗಿದೆ ಆ ಸೆಕ್ಟರ್ಗೆ, ದೊಡ್ಡ ಹೊಡೆತ. ಅದು 2 ಲಕ್ಷ ಜನ ಆ ಕೆಲಸ ಇಲ್ಲದೆ ಇದ್ದಾರೆ, ಯಾಕಂದರೆ ಯಾವುದೇ ಐಟಮ್ಸ್ ಫಾರಿನ್ ಎಕ್ಸ್ಚೇಂಜ್ ಆಗ್ತಾ ಇಲ್ಲ ಅಲ್ವಾ. ಸೊ ಹಾಗೆ ಗೋಲ್ಡ್ ಒಂದು ಎಕ್ಸಾಂಪಲ್. ಇನ್ನು ನಮ್ಮ ದೇಶದೊಳಗಡೆನೆ ಈಗ ಗೋಲ್ಡಿಗೆ ಹಾಗೆ ಕಂಟ್ರೋಲ್ ಕೊಟ್ಟ ಕೂಡಲೇ ಪರ್ಚೇಸಿಂಗ್ ಕವರ್ ಆಗ್ತದೆ, ಕಡಿಮೆ ಆಗ್ತದೆ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಒಂದು ಹಂತದಲ್ಲಿ ನಾವು ಕಂಟ್ರೋಲ್ ಮಾಡೋದು. ಈಗ ಅಂದರೆ ಜನ ಹಾರ್ಡ್ ಕರೆನ್ಸಿನೇ ಇಡುವ ಬದಲಿಗೆ ಆಲ್ಟರ್ನೇಟಿವ್ ನೋಡ್ತಾ ಇದ್ದಾರೆ, ಭೂಮಿ ತೆಗೆದಿಡೋದು. ಈಗ ರಿಯಲ್ ಎಸ್ಟೇಟ್ ಬಿದ್ದೋಗಿದೆ, ಸೊ ಹಾಗಾಗಿ ಅದು ಕೂಡ ಕಷ್ಟನೇ. ಯಾಕಂದರೆ ಇನ್ನು ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆದರೆ ಡಿಮ್ಯಾಂಡ್ ಆಗುತ್ತೆ, ಬಟ್ ಜನಸಂಖ್ಯೆ ಕಡಿಮೆ ಆಗ್ತದೆ, ಯಾಕಂದರೆ ಮಕ್ಳಿಗೆ 1 ಅಥವಾ 2. ಸೊ ಯಾರಿಗಿನ್ನು ಜಾಗದ ಅಗತ್ಯ ಇಲ್ಲ, ಎಲ್ಲ ಸಿಟಿಗೆ ಹೋಗಿ ಬಿಡ್ತಾ ಇದ್ದಾರೆ. ಸೊ ರಿಯಲ್ ಎಸ್ಟೇಟಿಗೆ ಸ್ವಲ್ಪ ಕಷ್ಟ ಇದೆ.
ಸೊ ಹಾಗಾಗಿ ಆಲ್ಟರ್ನೇಟಿವ್ ನೋಡ್ತಾ ಇದ್ದಾರೆ, ದುಡ್ಡು ಸೇವ್ ಮಾಡಲಿಕ್ಕೆ ಅಥವಾ ಕೂಡಿಡಲಿಕ್ಕೆ, ಸೇವ್ ಮಾಡೋದಲ್ಲ, ಕರೆನ್ಸಿನ ಹಾರ್ಡ್ ಕ್ಯಾಶನ್ನು ಇಡಲಿಕ್ಕೆ ಬದಲು ಆಲ್ಟರ್ನೇಟಿವ್ ನೋಡ್ತಾ ಇದ್ದಾರೆ. ಕೆಲವರು ಶೇರ್ ಮಾರ್ಕೆಟಲ್ಲಿ ಹಾಕ್ತಾರೆ, ಅದೆಲ್ಲ ಅಕೌಂಟೇಬಲ್. ಅನ್ಅಕೌಂಟೇಬಲ್ ಮಾಡಲಿಕ್ಕೆ ಬೇರೆ ದಾರಿಗಳು ತುಂಬ ಇದ್ದಾವೆ, ಬಟ್ ಅದೆಲ್ಲ ಗೌರ್ಮೆಂಟ್ ಅದಕ್ಕೆ ಹೊಸ ಹೊಸ ರೂಲ್ಸ್ ತರ್ತಾರೆ. ಈಗ ಬಿಹೇವಿಯರಲ್ ಇಕನಾಮಿಕ್ಸ್ ಅಂದರೆ ಒಂದು ಸಣ್ಣ ಕತೆ ಹೇಳ್ತೀನಿ. ಈಗೊಂದು ನನ್ನ ಫ್ರೆಂಡಿನ ಬಟ್ಟೆ ಅಂಗಡಿ ಕತೆ. ಈಗೊಂದು ಬಟ್ಟೆ ಅಂಗಡಿಗೆ ಹೋಗ್ತಾರೆ ಹೊಸದಾಗಿ ಮದುವೆ ಆಗುವವರು. ನಾರ್ಮಲ್ ಇರುತ್ತಲ್ಲ, ಮದುವೆ ಫಿಕ್ಸ್ ಆದ ಕೂಡಲೇ ಬಟ್ಟೆ ತೆಗಲಿಕ್ಕೆ ಹೋಗೋ ಕ್ರಮ ಉಂಟು ಗಂಡು ಮತ್ತು ಹೆಣ್ಣಿನ ಕಡೆಯವರು. ಅಂದರೆ ಹೆಣ್ಣಿಗೆ ದಾರೆ ಸೀರೆ ಅಂತಾರಲ್ಲ, ಅದು ತೆಗೆದುಕೊಳ್ಳೋದು ಗಂಡಿನ ಕಡೆಯವರು ಅಂತ ಕೆಲವು ಕಡೆ. ಸೊ ಹಾಗಾಗಿ ಹೆಣ್ಣು ಬರಬೇಕು ಗಂಡು ಬರಬೇಕು, ಹೋಗ್ತಾರೆ ಬಟ್ಟೆ ಅಂಗಡಿಗೆ, ಕೇಳ್ತಾರೆ ಒಂದು ಸೀರೆ, ಒಂದು ಒಳ್ಳೆಯ ಸೀರೆ ತೆಗೆದುಕೊಡಿ. ನಾರ್ಮಲಿ ಅಂಗಡಿಯವರು ಕೇಳ್ತಾರೆ ಯಾವ ರೇಂಜ್, ಆಗ ದುಡ್ಡು ಹೇಳಲಿಕ್ಕಾಗೋದಿಲ್ಲ, ದುಡ್ಡು ಹೇಳಲಿಕ್ಕಾಗೋದಿಲ್ಲಲ್ಲ, ಅದಕ್ಕೆ ಒಳ್ಳೆಯ ರೇಟ್ ಕೊಡಿ ಅಂತಾರೆ. ಸರಿ, ಇವನು ಒಳಗೆ ಹೋಗಿ ಹೈಯೆಸ್ಟ್ ರೇಟ್ ಇರುವ ಸೀರೆ ಅಂತ ತಗೊಂಬರ್ತಾನೆ, ಬಿಡಿಸಿಡ್ತಾನೆ. ಸರಿ, ಬಿಡಿಸಿ ನೋಡಿದಕ್ಕೆ ಕೇಳ್ತಾನೆ ಇದಕ್ಕೆ ಎಷ್ಟು ರೇಟ್, ಇದಕ್ಕೆ ಒಂದು 50,000 ಆಗುತ್ತೆ. ಅವನು ಉಡುಪಿಯನ್ನು ಇಂಪ್ರೆಸ್ ಮಾಡಲಿಕ್ಕೆ ಕೇಳ್ತಾನೆ, ಇದಕ್ಕಿಂತ ಜಾಸ್ತಿ ಇದಿಲ್ವಾ. ಆಗ ಅವನೇನು ಮಾಡ್ತಾನೆ, ಅವನು ಆಲ್ರೆಡಿ ತಂದದ್ದೇ ಹೈಯೆಸ್ಟ್ ರೇಟಿದ್ದು. ನಾರ್ಮಲಿ ಬಟ್ಟಂಗಡಿಯಲ್ಲಿ ಹಾಗೆ, ಏನಂದರೆ ಹೈಯೆಸ್ಟ್ ರೇಟ್ ಕೊಡ್ತಾರೆ ಮತ್ತು ಜಾಸ್ತಿ ಇನ್ನು ಸ್ವಲ್ಪ ಕಡಿಮೆ ಅಂತ ಕೇಳುವರು ಜಾಸ್ತಿ. ಆದರೆ ಮದುವೆ ವಿಷಯಕ್ಕೆ ಬರುವಾಗ ಉಡುಪಿಯನ್ನು ಇಂಪ್ರೆಸ್ ಮಾಡಲಿಕ್ಕೆ ಜಾಸ್ತಿ ರೇಟ್ ಇದಿಲ್ವಾ. ಅವನು ಒಳಗಡೆ ಹೋಗಿ ಏನು ಮಾಡ್ತಾನೆ, ಅದೇ ಸ್ವಲ್ಪ ಡಿಸೈನ್ ಚೇಂಜ್ ಇರುವ ಅದೇ ರೇಟಿನ ಬಟ್ಟೆ ತಗೊಂಬಂದು ಹೇಳ್ತಾನೆ, ಇದಕ್ಕೆ 65,000 70,000 ಏನು ಹೇಳ್ತಾನೆ. ಅದೇ ರೇಟ್ 50,000 ರೇಂಜಿನ ಬಟ್ಟೆಗಳನ್ನು ತಂದು ರೇಟ್ ಜಾಸ್ತಿ ಮಾಡಿ ಹೇಳ್ತಾರೆ. ಇದು ಎಲ್ಲ ಕಡೆಯಿಂದ ಉಂಟು ಅಂತ ಹೇಳೋದಲ್ಲ, ಒಂದು ಎಕ್ಸಾಂಪಲ್. ಸೊ ಈಗ ಯಾರು ರೇಟ್ ಜಾಸ್ತಿ ಮಾಡಿದ್ದು ಒಂದು ವಸ್ತುವಿನ ಬೆಲೆ? ನಮ್ಮ ಸ್ವಭಾವ. ಈಗ ಒಂದು ಟೀ ಕುಡಿತೀರಾ, ಸಣ್ಣ ಗೂಡಂಗಡಿಯಲ್ಲಿ ಟೀ ಕುಡಿಯೋದಕ್ಕೂ ನೀವು 5-star ಹೋಟ್ಲಲ್ಲಿ ಟೀ ಕುಡಿಯೋದಕ್ಕೂ ಏನು ವ್ಯತ್ಯಾಸ? ಗೂಡಂಗಡಿಯಲ್ಲಿ ಆ ಟೀಗೆ 10 rupees, 5-star ಹೋದರೆ 100 rupees. ಈಗ ರೇಟ್ ಜಾಸ್ತಿ ಮಾಡಿದ್ದು ಯಾರು ಟೀದು? ಸೊ ಹೀಗೆ ನಮ್ಮ ಸ್ವಭಾವ, ಸ್ಟೇಟಸ್, ಡಿಮಾಂಡ್, ಸಪ್ಲೈ, ಇಟ್ ಡಿಪೆಂಡ್ಸ್. ನಮ್ಮ ಆ್ಯಟಿಟ್ಯೂಡಿನಿಂದಾಗಿ ಮಾರ್ಕೆಟ್ನಲ್ಲಿ ಒಂದು ವಸ್ತುವಿನ ಬೆಲೆ ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ. ಸೊ ಇದು ಹೀಗೆ ಎಲ್ಲ ಇಕನಾಮಿಗೆ ಬರುವಾಗ ಅಂತಂದರೆ ಬೇಸಿಕ್. ನಾಳೆ ನೀವು ಕೂಡ ಇಂಥದ್ದೆಲ್ಲ ಅನುಭವ ನಿಮಗೆ ಆಗ್ಬೋದು. ಅದಕ್ಕೆ ನಿಮ್ಮ ಈಗಲೇ ನೀವು ನಿಮ್ಮ ಪೇರೆಂಟ್ಸಿಗೆ ಒಂದು ಗೈಡ್ ಮಾಡಬೇಕಂದರೆ, ಅವರು ಸಂಪಾದನೆ ಮಾಡುವ ಯಾವುದೇ ಆದಾಯದಲ್ಲಿ ಒಂದು 10-20% ಅವರಿಗೊಂದು ರಿಟೈರ್ಮೆಂಟ್ ಪ್ಲ್ಯಾನ್ನ ಇನ್ಶೂರೆನ್ಸ್ ಮಾಡಿಸ್ಬೇಕು. ಈಗ ನೀವು ಗವರ್ಮೆಂಟ್ ಜಾಬಿಗೆ ಹೋದರೆ ಅದು ದೊಡ್ಡ ಅಷ್ಟೇನು ಬರ್ಡನ್ ಆಗಲಿ, ಬಟ್ ಸ್ಟಿಲ್ ಅವರು ರಿಟೈರ್ಡ್ ಆಗುವಾಗ 60 ನಂತರ ಅವ್ರ ದುಡ್ಡಿಗೋಸ್ಕರ ಯಾರ ಹತ್ರ ಕೈ ಚಾಚಬಾರ್ದು. ಅವರಿಗೆ ಒಂದು ಪೆನ್ಷನ್ ಸ್ಕೀಮ್, ಈಗ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಬೇಕಾದಷ್ಟು ಸ್ಕೀಮ್ಗಳಿದ್ದಾವೆ, ಒಂದು ತಿಂಗಳಿಗೆ ಒಂದು 5,000 10,000 ಬರುವಂಥದ್ದು. ಸೊ 80% ಅಥವಾ ಒಂದು ಮೋರ್ ದೆನ್ 60% ನಮ್ಮ ದೇಶದ ಪೇರೆಂಟ್ಸ್ಗಳಿಗೆ ಪೆನ್ಷನ್ ಸ್ಕೀಮ್ ಇಲ್ಲ. ಈಗ ಅದಕ್ಕೆ NPS ಅಂತ ಗೌರ್ಮೆಂಟ್ ಒಂದು ಸ್ಟಾರ್ಟ್ ಮಾಡಿದೆ. ಪ್ರೈವೇಟ್ನಲ್ಲಿ ಇರುವವರು ಕೂಡ NPS ಅಂತೇಳಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್, ನೀವು ತಿಂಗಳಿಗೆ 1,000 ಹಾಗೆ ಕಟ್ಟಿದರೆ ಅದರಲ್ಲಿ 2,000 ಗೌರ್ಮೆಂಟ್ ಕಟ್ಟುತ್ತೆ ಬಡವರಿಗೆ, BPL ಕ್ಯಾಟಗರಿಗಳು ಬರೋರಿಗೆ. ಉಳಿದವರು ಅವರವರ ಸಾಮರ್ಥ್ಯಕ್ಕನುಸಾರ ಎಷ್ಟು ಬೇಕಾದರೂ ಪೆನ್ಷನ್ ಸ್ಕೀಮ್ ಕಟ್ಬೋದು. ರಿಟೈರ್ಡ್ ಆದಮೇಲೆ ಅವರಿಗೆ ಅವ್ರ ದುಡ್ಡು ಬರ್ತಾ ಇರುತ್ತೆ, ಯಾರೇ ಇರಲಿ ಇಲ್ಲದೇ ಇರಲಿ. ಇದುವರೆಗೆ ನಮ್ಮ ಪೇರೆಂಟ್ಸ್ಗಳು ಯಾರು ಕೂಡ ವಯಸ್ಸಾದ ಮೇಲೆ ನಮಗೊಂದು ರಿಟರ್ನ್ಸ್ ಬರುವಂಥ ಯಾವುದೇ ಸ್ಕೀಮ್ಗಳ ಬಗ್ಗೆ ಪ್ರಯತ್ನ ಮಾಡೋದಿಲ್ಲ. ಇದಕ್ಕಾಗಿ ನಮ್ಮ ದೇಶದಲ್ಲಿ ಯಾವುದೇ ರಿಟೈರ್ಮೆಂಟ್ ಪ್ಲ್ಯಾನ್ ಗೌರ್ಮೆಂಟ್ ಇದಿಲ್ಲ, ಅವರು ಆಫರ್ ಕೊಡ್ತಾರೆ ಅಷ್ಟೇ. ಆದರೆ ಬೇರೆ ದೇಶಗಳಲ್ಲಿ ಹಾಗಲ್ಲ, ನಿಮ್ಗೆ 60 ಆಯಿತು ಆಟೋಮೆಟಿಕ್ಲಿ ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತದೆ ಅಂತ. ಗೌರ್ಮೆಂಟ್ ಸೋಷಲಿಸ್ಟಿಕ್ ಗೌರ್ಮೆಂಟ್ಗಳು ಇಲ್ಲಿ ಹಾಗೆ ಎಲ್ಲ ಗೌರ್ಮೆಂಟೇ ನೋಡ್ಕೊಳ್ಳುತ್ತೆ ಆ ಸಂದರ್ಭಕರವಾಗಿ. ಇತ್ತೀಚೆಗೆ ಸ್ವಲ್ಪ ಬದಲಾವಣೆಗಳು ತಂದಿದ್ದಾರೆ. ಇಲ್ಲಾಂದರೆ ಏನು ಮಾಡಬೇಕಿತ್ತು ಅಂದರೆ, ಪ್ರತಿಯೊಬ್ಬರು ಕೂಡ ರಿಟೈರ್ಮೆಂಟ್ ಆದರೆ ಅವರು ಅದನ್ನು ಫೈಲ್ ಮಾಡಬೇಕು, ಅದರ ಅದಕ್ಕೆ ಡಾಕ್ಯುಮೆಂಟ್ ಆಗಬೇಕು, ಅದು ಫೈನಲ್ ಆಗಿ 1-5 ಬೇಕು ಅವನಿಗೆ ಪೆನ್ಷನ್ ಸ್ಟಾರ್ಟ್ ಆಗಬೇಕಾದ್ರೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಹೊಸ ರೂಲ್ಸ್ ತಂದು ಏನು 65 ಆಯಿತಾ ಅವನ ಪೆನ್ಷನ್, ಅವನ ಡಿಪಾರ್ಟ್ಮೆಂಟಿಂದ ರಿಟೈರ್ಡ್ ಆದ ಕೂಡಲೇ ನೆಕ್ಸ್ಟ್ ಮಂತಿಂದಲೇ ಬರುವ ಹಾಗೆ ತಿಂಗಳ ತಿಂಗಳ ಹೋಗಿ ಬ್ಯಾಂಕಿಗೆ ಹೋಗಿ ಸೈನ್ ಹಾಕಿದರೆ ಆಯ್ತು, ಯಾಕಂದರೆ ಜೀವಂತವಾಗಿ ಇದ್ದಾರೆ ಅಂತ ತೋರಿಸ್ಲಿಕ್ಕೆ. ಈಗ ಹೊಸ ಹೊಸ ಬದಲಾವಣೆಗಳು ಆಗ್ತಾಯಿದೆ, ಇಕನಾಮಿಯಲ್ಲಿ ಚೇಂಜಸ್ ಆಗ್ತಾಯಿದೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ನಮಗೆ ಮುಖ್ಯ ಪರೀಕ್ಷೆಗಳಿಗೆಲ್ಲಾದರೂ ಮನಿ ಸಪ್ಲೈ ಬಗ್ಗೆ, ಬಜೆಟಿಂಗ್ ಬಗ್ಗೆ, ಓಲ್ಡ್ ಕ್ವೆಶನ್ ಪೇಪರ್ ನೋಡೋ ನಿಮ್ಗೆ ಐಡಿಯಾ ಬರುತ್ತೆ ಇಕನಾಮಿ. ಸೊ ಇಲ್ಲಿ ಎರಡೂ ಲಾಭ ಇದೆ ನಿಮಗೆ, ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಬಜೆಟಿಂಗ್ ಹೇಗೆ ಮಾಡೋದು, ಆಮೇಲೆ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಬೇಕಾಗ್ತದೆ. ಆಮೇಲೆ ನಾಳೆ ನೀವು ಡಿಪಾರ್ಟ್ಮೆಂಟಿಗೆ ಹೋಗುವಾಗಲೂ ಕೂಡ ನಿಮಗೆ ಇಕನಾಮಿ ಬಹಳ ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇಲ್ಲಿ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಟರ್ಮಿನಾಲಜಿ ಎಲ್ಲ ಗೊತ್ತಿದ್ದರೆ ಸಾಕು. ಮತ್ತು ರೀಸೆಂಟ್ ಟೆಕ್ನಾಲಜಿ, ಫಾರ್ ಎಕ್ಸಾಂಪಲ್ ಮೊದಲೆಲ್ಲ ಕ್ಯಾಶ್ ಆ್ಯಂಡ್ ಕ್ಯಾರಿ, ಈಗ ನೋಡಿ ನಿಮಗೆ ಭೀಮ್ ಆ್ಯಪ್ ಬಂದಿದೆ ಗೌರ್ಮೆಂಟ್ ಇದೆ, NPCI ನ್ಯಾಷನಲ್, ಅದು ನೆನಪಾಗ್ತಾ ಇಲ್ಲ, ಮತ್ತೊಮ್ಮೆ ಹೇಳ್ತೇನೆ ನಾನು ನಿಮಗೆ. ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ RBI ಬರುವಂಥ ಒಂದು ಸಂಸ್ಥೆ ಅದು. ಅದು ಈ ಆನ್ಲೈನ್ ನೀವು ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಬೋದು,
ಬೈ ಮಾಡ್ಬೋದು, ಆನ್ಲೈನ್ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ಬೋದು. ಆಮೇಲೆ ನೆಫ್ಟ್, ನ್ಯಾಷನಲ್ ಇಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ. ಆಮೇಲೆ ವ್ಯಾಲೆಟ್ಗಳು ಅಂದರೆ ಗೂಗಲ್ ಪೇ, ಫೋನ್ಪೇ ಅಥವಾ ಪೇಟಿಎಮ್ ಈ ಥರದ್ದೆಲ್ಲ. ಆದರೆ ಈಗ ಅದಕ್ಕೆ ವ್ಯಾಲೆಟ್ ಪೇಮೆಂಟ್ಗಳಿಗೆಲ್ಲ ಗೌರ್ಮೆಂಟ್ ಶ್ಯೂರಿಟಿ ಕೊಡ್ತಾ ಇಲ್ಲ, ಯಾಕಂದರೆ ಅದು NPCI ಅಂಡ್ರೊಳಗೆ ಬರಲಿಲ್ಲ, ಅವರು ಅಪ್ರೂವ್ ಮಾಡಲಿಲ್ಲ ಅಂತ ಹೇಳ್ತಾರೆ. ಸಣ್ಣ ಸಣ್ಣ ಅಮೌಂಟ್ ಎಲ್ಲ ಮಾಡ್ಬೋದು, ದೊಡ್ಡ ದೊಡ್ಡ ಅಮೌಂಟ್ ಎಲ್ಲ ಅದು ಕಷ್ಟ ನಿಮ್ಗೆ ನಾಳೆ ಟ್ರಾನ್ಸ್ಫರ್ ಆಗಲಿಲ್ಲ ಅಂದರೆ. ಟೈಮ್ ತಗೊಳತ್ತೆ, ಬೆಸ್ಟ್ ನೆಫ್ಟ್ ಮಾಡೋದೆಯಾ ಒಂದು. ಮತ್ತು ಇದರಲ್ಲಿ ಒಂದು ಜಾಗ್ರತೆ ಮಾಡಬೇಕು, ಇದು ಯಾಕೆ ಹೇಳ್ತಾ ಇದ್ದೇನೆಂದರೆ ಹೆಚ್ಚಿನ ಜನ ದುಡ್ಡು ಕಳ್ಕೊಳ್ತಾ ಇದ್ದಾರೆ. ಎರಡು ರೀತಿಯ ಪೊಂಜಿ ಸ್ಕೀಮ್ಗಳು ಬರ್ತವೆ. ಪೊಂಜಿ ಸ್ಕೀಮ್ಗಳಂದರೆ ಸುಳ್ಳು ಮಾರ್ಕೆಟಿಂಗ್. ಈಗ ನಿಮಗೊಂದು ಮೆಸೇಜ್ ಬರುತ್ತೆ, ನಿಮ್ಮ ಮೊಬೈಲ್ ನಂಬರಿಗೆ 10 ಲಕ್ಷ ಲಾಟ್ರಿ ಬಂದಿದೆ, ಅಥವಾ ನಿಮಗೊಂದು ಬೈಕ್ ಲಾಟ್ರಿ ಹೊಡೆದಿದೆ, ಅಥವಾ ಕೌನ್ ಬನೀಗ ಕರೋಡ್ಪತಿ ಇದರಲ್ಲಿ ಒಂದು ಕ್ವಶನ್, ನಿಮ್ಮ ಫ್ರೆಂಡ್ ಒಬ್ಬರು ನಿಮ್ಮ ಮೊಬೈಲ್ ನಂಬರ್ ರೆಫರ್ ಕೊಟ್ಟಿದ್ದಾರೆ, ಅದಕ್ಕೆ ಇಷ್ಟು ದುಡ್ಡು ಬಂದಿದೆ ಅಂತ ನಿಮ್ಮ ಡೀಟೇಲ್ಸ್ ಕೊಡಿ ಕೇಳ್ತಾರೆ. ನಿಮ್ಮ ಡೀಟೇಲ್ಸ್ ಕೊಟ್ಟ ಕೂಡಲೇ ಅದು ಕಳಿಸ್ಕೊಡ್ಲಿಕ್ಕೆ, ಆ ಚೆಕ್ ಕಳಿಸ್ಕೊಡ್ಲಿಕ್ಕೆ ಅದಕ್ಕೊಂದು ಇನ್ಶೂರೆನ್ಸ್ ಕಟ್ಟಬೇಕು. 150 ರೂಪಾಯಿ ಆಗುತ್ತೆ, 1,000 ರೂಪಾಯಿ ಆಗುತ್ತೆ, 5,000 ರೂಪಾಯಿ ಆಗುತ್ತೆ, 10,000 ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ. ಅಥವಾ ನಿಮಗೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ಶಿಪ್ ಮಾಡ್ತಾರೆ, ಏನಂದರೆ ಯಾವುದೋ ಒಂದು ಫಾರಿನ್ ಇಂಗ್ಲೆಂಡೋ ಅಮೇರಿಕನೋ USAನೋ ಯಾರ್ದೋ ಫೋಟೋ ಎಲ್ಲ ಹಾಕಿ ನಿಮ್ಮ ಫ್ರೆಂಡ್ಶಿಪ್ ಮಾಡ್ತಾರೆ. 1 ತಿಂಗಳ 2 ತಿಂಗಳ ದಿನ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಒಳ್ಳೊಳ್ಳೆ ಫೋಟೋಗಳು, ಬ್ಯಾಡದ ಫೋಟೋಗಳೆಲ್ಲ ಹಾಕ್ತಾರೆ. ಆಮೇಲೆ ಒಂದು ದಿವಸ ಹೇಳ್ತಾರೆ, ನಿಮಗೆ ನಾನು ಗಿಫ್ಟ್ ಕಳಿಸ್ತಾ ಇದ್ದೀನಿ, ನಿಮ್ಮ ಅಡ್ರೆಸ್ ಕೊಡಿ ಅಂತ. ನೀವು ಖುಷಿಯಾಗುತ್ತೆ, ಅಡ್ರೆಸ್ ಕೊಡ್ತೀರಾ, ಆಗ ನಿಮಗೆ ಫೋಟೋಸ್ ಬರುತ್ತೆ. ನಿಮಗೊಂದು ಚೈನ್, ಲ್ಯಾಪ್ಟಾಪ್, ಆ್ಯಪಲ್ ಮೊಬೈಲ್ ಅದು ಇದು ಎಲ್ಲ ಫೋಟೋಗಳು ಬರುತ್ತೆ. ಇದು ಇಷ್ಟನ್ನು ನಾನು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೇನೆ ತಗೋ ಅಂತ. ನಿಮ್ಗೆ ಭಾರಿ ಖುಷಿಯಾಗುತ್ತೆ. ಇಲ್ಲಿಗೆ ಬಂದು ಲೋಕಲ್ ಕೊರಿಯರ್ ಸೆಂಟ್ರಿಂದ ನಿಮ್ಗೆ ಫೋನ್ ಬರುತ್ತೆ, ನಿಮಗೊಂದು ಪಾರ್ಸೆಲ್ ಬಂದಿದೆ, ನೀವು ತುಂಬ ಖುಷಿಯಾಗುತ್ತೆ. ಆದರೆ ಏನಂದರೆ ಅದಕ್ಕೆ ನಿಮಗೆ ಎಕ್ಸೈಸ್ ಡ್ಯೂಟಿ ಬರುತ್ತೆ, 15,000 ಕಟ್ಟಬೇಕು ನೀವು. ಆ ಅಮೌಂಟಿನ 15,000 ಕಟ್ಟಬೇಕು. ನೀವು ಫಾರಿನಿಂದ ಏನೇ ಐಟಮ್ ತಂದರೆ ಎಕ್ಸೈಸ್ ಡ್ಯೂಟಿ ಬೀಳುತ್ತೆ, ನೀವು ಕಟ್ಟಬೇಕು. ಐಟಮ್ ಈಸ್ ಫ್ರೀ ಸರಿ ಅಂತ ನೀವು ಆಯ್ತು 15,000 ಅಲ್ಲ ಇಷ್ಟೆಲ್ಲ ಸಿಗುವಾಗ ಏನು ತೊಂದರೆ, 15,000 ಹೋಗ್ಲಿಂದ ಕಟ್ಟಿ ತೆಗಿತೀರ. ಅದು ಕಟ್ಟಿದ ಮೇಲೆ ಮುಗೀತು, ತೆಗೆದು ನೋಡುವಾಗ ಅದರಲ್ಲಿ ಮಣ್ಣು ಕಲ್ಲು ಮುಳ್ಳು ಅದು ಹಾಕಿ ತುಂಬಿಸಿರ್ತಾರೆ, ಅಥವಾ ಯಾವುದಾದ್ರೂ ಫೇಕ್ ರೋಲ್ಡ್ ಗೋಲ್ಡ್ ಅಂತ ಹೇಳ್ತೀರ ಅದನ್ನೆಲ್ಲ ಹಾಕಿಟ್ಟಿರ್ತಾರೆ, ಅಥವಾ ಹಾಳಾದ ಲ್ಯಾಪ್ಟಾಪಲ್ಲಿ ಹಾಕಿರ್ಬೋದು. ಇನ್ನೊಂದು ಕಡೆ ಏನಾಯ್ತಂತಂದರೆ ಇವಳು ಆನ್ಲೈನಲ್ಲಿ ಆ್ಯಪಲ್ ಬುಕ್ ಮಾಡಿದ್ಲು, 25,000 ಆ್ಯಪಲ್ ಬುಕ್ ಮಾಡಿದ್ಲು ಅಥವಾ 50,000. ಮನೆಗೆ 5 ಆ್ಯಪಲ್ ತಿನ್ನುವ ಆ್ಯಪಲ್ ಬಂತು. ಎಲ್ಲ ಫ್ರಾಡ್ಗಳಾಗ್ತಾಯಿರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ತುಂಬ ಈ ನೀವು ದುಡ್ಡಿನ ವಿಷಯದಲ್ಲಿ ಜಾಗ್ರತೆ ಮಾಡಿ. ಯಾವುದೇ ದುಡ್ಡು ನಿಮಗೆ ಫ್ರೀ ಕೊಡ್ತಾರಂದರೆ ಇಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಅಥವಾ ನಿಮಗೆ ಏನಾದರೂ ಸ್ಕೀಮ್ಗಳು ಬರ್ತದೆ, ಏನು ಅಂತದ್ದು ಹೇಳ್ತೀವಿ, ಚೈನ್ ಸಿಸ್ಟಮ್, ನೀವು ಇಬ್ಬರನ್ನು ಮಾಡಬೇಕು ನಿಮಗೆ ಆಗ ದುಡ್ಡು ಬರುತ್ತೆ, ಫಸ್ಟ್ 2 ತಿಂಗಳಿಗೆ ಮಾತ್ರ ಕಷ್ಟ, ಮತ್ತು ತಿಂಗಳ 1,000 ಬರುತ್ತೆ. ಅದಕ್ಕೆಲ್ಲ ಒಂದು ಎಂಡ್ ಇದೆ, ಅದು ಒಬ್ಬರಿಗೆ ಇಬ್ಬರಿಗೆ ಲಾಭ ಬರುತ್ತೆ, ಮತ್ತು ನೀವು ಸುಮ್ಮನೆ ಅದಕ್ಕೆ ಕಷ್ಟಪಡಬೇಕು ಆಮೇಲೆ ದುಡ್ಡು ನಷ್ಟ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ದುಡ್ಡು ಮಾಡುವ ವಹಿವಾಟು ಬೇಡ ನಮಗೆ. ನೀವು ನ್ಯಾಯವಾಗಿ ದುಡೀರಿ, ಸಂಪಾದನೆ ಮಾಡಿಕ್ಕೆ ತೃಪ್ತಿ ಇದೆ, ಅದೆಲ್ಲೂ ಹೋಗೋದಿಲ್ಲ. ಇಂಥ ಕಷ್ಟ ಉಂಟು ಅಂತೇಳಿ ಶಾರ್ಟ್ಕಟ್ ಆಮೇಲೆ ಅತಿಯಾಸೆಗೆ ಬಿದ್ದು ಎಲ್ಲ ಇದ್ದ ದುಡ್ಡು ಸಮಯನ ಹಾಳು ಮಾಡಬೇಡಿ, ನೆಮ್ಮದಿಯನ್ನು ಕಳ್ಕೊಬೇಡಿ. ಎಷ್ಟು ಜನ ಅದರಿಂದ ತೊಂದರೆಗಳು ಪಟ್ಟಿದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೇನೆಂದರೆ ಇತ್ತೀಚೆಗೆ ಕೊರೋನಾದಿಂದಾಗಿ ಜನರ ಹತ್ರ ಕೆಲಸ ಇಲ್ಲ. ಇನ್ನೊಂದು ಸಣ್ಣ ಘಟನೆ ಹೇಳ್ತೇನೆ, ಪೇಪರಲ್ಲಿ ಬರ್ತದೆ, ಓನ್ಲಿ ಪೇಪರ್ ವರ್ಕ್, ಪೋಸ್ಟೇಜ್ ಎಕ್ಸ್ಪೆಂಡಿಚರ್ UK earn 30,000 ಪರ್ ಇಯರ್ ಪರ್ ಮಂತ್ ಅಂತ. ಹೀಗೆಲ್ಲ ಪೇಪರಲ್ಲಿ ಬರ್ತದೆ, ಪೇಪರಲ್ಲೇ ಬರ್ತದೆ ಅಲ್ಲ, ಪೇಪರ್ನಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಇದ್ರೆ ಈ ಅಡ್ವರ್ಟೈಸಲ್ಲಿ ಬಂದ ಏನಾದರೂ ತೊಂದರೆ ಆದರೆ ನಾವು ಜವಾಬ್ದಾರಿ ಅಲ್ಲ ಅಂತ, ನೀವು ಓದಿರ್ಲಿಕ್ಕಿಲ್ಲ ಅದು. ಸರಿ, ನೀವು ಅವರಿಗೊಂದು ಅಡ್ರೆಸ್, ಅವರಿಗೆ ಡೀಟೇಲ್ಸ್ ಕಳಿಸ್ತೀರಿ, ನಿಮ್ಮ ಹೆಸರು ವಿಳಾಸ ಎಲ್ಲ ಕಳಿಸ್ತೀರಿ, ಪೋಸ್ಟ್ ಮೆಸೇಜ್ ಮಾಡ್ತೀರಿ, ಅವರು ನಿಮಗೊಂದು ಡೀಟೇಲ್ ಕಳಿಸ್ತಾರೆ. ಏನಂದರೆ ನೀವು ಈ ಬಿಸ್ನೆಸ್ಗೆ ರಿಜಿಸ್ಟರ್ ಆಗಬೇಕಾದ್ರೆ ನೀವು ಈ ಅಕೌಂಟಿಗೆ 1,500 ಕಟ್ಟಬೇಕಂತ. ನಾವು ಅದಕ್ಕೆ ಬೇಕಾದ ಎಲ್ಲ ಡಾಕ್ಯುಮೆಂಟ್ಗಳನ್ನು ನಿಮಗೆ ಕೊರಿಯರ್ ಮಾಡ್ತೇವೆ, ಪುಸ್ತಕಗಳು ಅದು CD ಅದುಂಟು ಇದುಂಟು ಅಂತೆಲ್ಲ ಒಂದು ಲೆಟ್ರ್ ಬರ್ತದೆ ನಿಮಗೆ. ಆ ಲೆಟ್ರ್ ನೋಡಿ ನೀವು 1,500 ಅಕೌಂಟಿಗೆ ಹಾಕ್ತೀರಿ, ಆಗ ಬರ್ತದೆ ನಿಮಗೆ ಎಲ್ಲ ಒಂದಿಷ್ಟು ಕೊರಿಯರ್ ಬರ್ತದೆ. ಕೊರಿಯರಲ್ಲಿ ಏನಿರುತ್ತೆ ಅಂದರೆ ಹೀಗೇನೆ, ಏನು ನೀವು ಪೇಪರಲ್ಲಿ ಹಾಕಿ ಅಥವಾ ಮೆಸೇಜ್ ಹಾಕಿ ಅಥವಾ ಇಮೇಲ್ ಹಾಕಿ, ಈ ಥರ ಪೋಸ್ಟಲ್ ಚಾರ್ಜ್ ಇಷ್ಟೇ ಇರದೆ ನಿಮಗೆ. ಆಗ ನಿಮ್ಗೆ 30 ಮಂದಿ ದಿವಸಕ್ಕೆ 1 ಮಂದಿ ಬಂದನು, 30 ಮಂದಿ ನಿಮಗೆ ಆ ಥರ ಲೆಟ್ರ್ ಬರೆದರೆ 30,000 ಆಯ್ತಲ್ಲ, ಹಾಗೆ ಬರಿತಾ ಇರೋದು ಅಷ್ಟೇ, ನಿಮ್ಮ ಕೆಲಸ ಅಷ್ಟು ದುಡ್ಡು ಮಾಡ್ಬೋದು ಅಂತ. ಸೊ ಹೀಗೆಲ್ಲ ಫ್ರಾಡ್ಗಳು ನಡೀತದೆ. ಸೊ ಇದು ಕೂಡ ಜಾಗ್ರತೆ ಮಾಡಿ. ಮತ್ತು ನಿಮ್ಮ ATM ಯೂಸ್ ಮಾಡುವಾಗಲೇ ಅಷ್ಟೇ,
ನಿಮಗೆ ಬಂದ ಓ ಟಿ ಪಿಯನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡೋಂಗಿಲ್ಲ. ಬ್ಯಾಂಕಿನವ್ರು ಕೇಳಿದರೆ ಕೊಡಲಿಕ್ಕಿಲ್ಲ, ಬ್ಯಾಂಕಿನವ್ರು ಕೇಳ್ತಾರೆ ನಿಮಗೊಂದು ಓ ಟಿ ಪಿ ಬಂದರೆ. ನೀವು ಬ್ಯಾಂಕಲ್ಲೇ ವರ್ಕ್ ಮಾಡ್ತೀರಿ ಅಲ್ಲೇ ಬಂದರೆ ಮಾತ್ರ, ಅದು ಕೂಡ ನಿಮ್ಮ ಫ್ರೆಂಡ್ಸನ್ನೆಲ್ಲ ಗೊತ್ತಿದ್ದವರನ್ನು ಕರ್ಕೊಂಡೋಗಿ ಒಂದು ಎರಡು ಮೂರು ಸಣ್ಣ ಪುಟ್ಟ ಟೆಸ್ಟ್ ಮಾಡಬೇಕು. ನಿಮಗೆ ಡೌಟ್ ಇದ್ದರೆ ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟು ಟೆಸ್ಟ್ ಮಾಡಿ. ನೀವು ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋವಾಗಲೇ ಅಷ್ಟೇ, ಒಂದು 50,000 ಟ್ರಾನ್ಸ್ಫರ್ ಮಾಡಲಿಕ್ಕಿರ್ತದೆ, ಒಮ್ಮೆಲೆ ಟ್ರಾನ್ಸ್ಫರ್ ಮಾಡಬೇಡಿ ಹೊಸ ಅಕೌಂಟಿಗೆ. ಫಸ್ಟಿಗೆ ಒಂದು 100 ರೂಪಾಯಿ ಟ್ರಾನ್ಸ್ಫರ್ ಮಾಡಿ ಕೇಳಿ ಕ್ರೆಡಿಟ್ ಆಗಿದೆಯಾ ಅಂತ. ಯಾಕಂದರೆ ಅಲ್ಲಿ ನಿಮ್ಮ ಹೆಸರು ಕೌಂಟು ಬರೋದಿಲ್ಲ, ಅಕೌಂಟ್ ನಂಬರ್, IFSC ಕೋಡ್. IFSC ಕೋಡ್ ಸೇಮ್ ಇರ್ತದೆ, ಅಕೌಂಟ್ ನಂಬರ್ ಲಾಸ್ಟ್ ಡಿಜಿಟಲ್ಲಿ 25 ಆಗೋಲ್ಲ 52 ಆಗಿದ್ದರೆ ಹೋಯ್ತು, ಇನ್ನೊಬ್ಬರು ಅಕೌಂಟಿಗೆ ಹೋಗ್ತದೆ. ಬಾರೆಲ್ಲ ಸೇಮ್, ಅಕೌಂಟ್ ನಂಬರ್ ಎಲ್ಲ ಸೇಮ್. ಅಲ್ಲಿ ನಾವು ಲಾಸ್ಟಿಗೆ 55 ಇದ್ದಲ್ಲಿ 25 ಟೈಪ್ ಮಾಡಿದರೆ, ಅಥವಾ 52 ಇದ್ದಲ್ಲಿ 25 ಟೈಪ್ ಮಾಡಿದರೆ ಅದೇ ಬ್ಯಾಂಕಿನ ಬೇರೆಯವರ ಅಕೌಂಟಿಗೆ ಹೋಗಿಬಿಡುತ್ತೆ. ಸೊ ಆಗ ನಿಮಗೆ ಅದು ರಿಕವರಿ ಮಾಡಲಿಕ್ಕೆ ಕಷ್ಟ. ಸೊ ಹಾಗೆಲ್ಲ ನೀವು ಟ್ರಿಕ್ಸ್ ಯೂಸ್ ಮಾಡ್ಬೋದು, ಇದೆಲ್ಲ ನಾವು ಈಗ ಕಲಿಯುವಂಥ ಟೈಮ್, ಹಾಗಾಗಿ ಸಣ್ಣ ಪುಟ್ಟ ವಿಷಯಗಳು ಗೊತ್ತಿರಬೇಕು. ಹಾಗಾಗಿ ಇಕನಮಿ ಬಗ್ಗೆ ಸ್ವಲ್ಪ ನೀವು ಈ ರೀತಿ ನಿಮಗೆ ಪರ್ಸ್ನಲಿ ಹೆಲ್ಪ್ ಆಗುತ್ತೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಹೆಲ್ಪ್ ಆಗುತ್ತೆ, ಎಕ್ಸಾಮ್ಗಳಿಗೂ ಹೆಲ್ಪ್ ಆಗ್ತದೆ. ಥಿಯರಿಗಳನ್ನು ಸ್ವಲ್ಪ ಕಲೀರಿ, ನಾನು ನೆಕ್ಸ್ಟ್ ಸೆಷನಲ್ಲಿ ಅದು ಹೇಳ್ಕೊಡ್ತೇನೆ ಥಿಯರಿಗಳನ್ನು. ಈಗೊಂದು ಪುಸ್ತಕದಲ್ಲಿ ಇಲ್ಲದ ವಿಚಾರ ಇದೆಲ್ಲ, ಅದಕ್ಕಾಗಿ ನಾನು ನಿಮಗೆ ಇಕಾನಮಿ ಒಂದು ಫಸ್ಟ್ ಸ್ಟೇಜ್ ಹೇಳ್ಕೊಡೋಣ ಅಂತ. ಕಳೆದ ವಾರ ಹೇಳಿದ್ದೆ ನಾನು ಪಾಲಿಟಿಯನ್ನು ಓದ್ಕೊಂಬನ್ನಿ ಅಂತ. ಪಾಲಿಟಿ ನೀವೆಲ್ಲ ಎಲ್ಲರೂ ಓದಿ ಮುಗಿಲಿಕ್ಕಿಲ್ಲ ಅಂತ ನಂಗೆ ಗೊತ್ತುಂಟು. ಸೊ ಇನ್ನೊಂದು ವಾರ ಟೈಮ್ ತಗೊಳ್ಳಿ, ಕಂಪ್ಲೀಟ್ ಪಾಲಿಟಿ ಓದಿದರೆ ನನಗೆ ನಾನು ಹೇಳುವ ಸ್ಟೋರಿಗಳು ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ನಾನು ಯಾವುದೇ ಸಬ್ಜೆಕ್ಟ್ಗಳು ಮುಟ್ಟಕ್ಕೆ ಹೋಗೋದಿಲ್ಲ. ಆ ಪಾಲಿಟಿ ಬುಕ್ಕಲ್ಲಿ ಯಾವುದಿಲ್ಲ ಹೇಗೆ ಲಿಂಕ್ ಮಾಡಬೇಕಂತ ಮುಂದಿನ ವಾರದಲ್ಲಿ ಹೇಳ್ಕೊಡ್ತೇನೆ. ನಿಮಗೆ ನಾನು ಡೌಟ್ಸ್ ಇದ್ದರೆ ನನ್ನ ವಾಟ್ಸಪ್ ನಂಬರಿಗೆ ನಿಮ್ಮ ಫೀಡ್ಬ್ಯಾಕ್ ಅಥವಾ ಅಭಿಪ್ರಾಯಗಳನ್ನು ತಿಳಿಸಿ. ವಾಟ್ಸಪ್ ನಂಬರ್ 9481033331, ಮತ್ತೊಮ್ಮೆ 9481333311. ನಮಸ್ಕಾರ.